ನಿಮ್ಮೆಲ್ಲರಿಗೂ ತಂದೆಯ ದೇವ ನಾಮದಲ್ಲು, ನಮ್ಮ ರಕ್ಷಕನು ಒಡೆಯನಾಗಿರುವಂತ ಯೇಸು ಕ್ರಿಸ್ತ ನಾಮದಲ್ಲು ವಂದನೆಗಳನ್ನು ಸಲ್ಲಿಸನಾಗಿದ್ದೀನಿ. ದೇವರೊಂದು ಪ್ರೀತಿ, ದೇವರೊಂದು ಕನಿಕರ ಕೃಪೆಗಳಿಂದ ಈ ದಿನ ಕೂಡ ನಾವು ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟಂತ ಒಂದು ಮಹಾ ಕೃಪೆಗಾಗಿ ದೇವರಿಗೆ ನಾವು ಕೃತಜ್ಞತೆಯುಳ್ಳವರಾಗಿದ್ದೀವಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಕಳೆದ ಒಂದು ವಾರದಲ್ಲಿ ನಾವು ಮೂರು ಲೋಕದ ಪಾಠ ಏನ್ ಮಾಡಿದ್ರಿ ನೋಡ್ತಾ ಬಂದ್ರಿ ಅಲ್ವರ. ಸೊ ಈ ವಾರ ನಾವು ಏನ್ ಮಾಡೋಣ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವು ಮತ್ತೊಂದು ಒಂದು ಸತ್ಯವೇದಲ್ಲಿ ಅಂತ ಇನ್ನೊಂದು ಮುಖ್ಯವಾಗಿರುವಂತಹ ಪಾಠ ನಾವು ಏನ್ ಮಾಡೋಣ ನೋಡೋಣ. ಸೊ ಅದೇನಪ್ಪಾ ಅದು ಅಂತ ನೋಡ್ಬೇಕಾರೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಮೂರು ಮಾರ್ಗಗಳು ಅಂತ ನಾವು ಏನ್ ಮಾಡೋಣ ಪಾಠನ ನೋಡೋಣ. ಸರಿ, ಇದನ್ನ ನೋಡ್ಬೇಕಾರೆ ಒಂದು ವಾಕ್ಯ ಓದ್ಬಿಟ್ಟು ನಾವು ಏನ್ ಮಾಡೋಣ, ಆರಂಭ ಮಾಡೋಣ. ಮತ್ತೆ 7ನೇ ಅಧ್ಯಾಯ 13 ಮತ್ತೆ 14ನೇ ವಾಕ್ಯ ಯಾರೋ ಓದ್ತೀರಾ? ಮತ್ತೆಯ 7ನೇ ಅಧ್ಯಾಯ 13 ಮತ್ತೆ 14. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹು ಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯಲು ಸ್ವಲ್ಪ ಜನ. ವೆರಿ ಗುಡ್ ಸರ್, ಥ್ಯಾಂಕ್ ಯು. ಸೊ ನೋಡ್ಬೇಕಾರೆ ಇಲ್ಲಿ ಯೇಸು ಕ್ರಿಸ್ತು ಏನಪ್ಪ ಮಾಡ್ತಾರೆ ಅಂತಂದ್ರೆ, ಎರಡು ಮಾರ್ಗದ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಸೊ ಇಕ್ಕಟ್ಟಾದ ಬಾಗಿಲಲ್ಲಿ ನೀವೇನ್ ಮಾಡಿ, ಒಳಕ್ಕೆ ಹೋಗಿರಿ. ಯಾಕೆ ಅಂತಂದ್ರೆ ಏನ್ರಿ ಅದು ಏನ್ರಿ ನಾಶನಕ್ಕೆ ಹೋಗುವಂತ ಒಂದು ದ್ವಾರ ಹೆಂಗಪ್ಪ ಇದೆ ಅಂತಂದ್ರೆ, ವಿಶಾಲವಾಗಿದೆ. ಅದ್ರಲ್ಲಿ ಅನೇಕ ಜನಗಳು ಏನ್ ಮಾಡ್ತಾ ಇದಾರೆ, ಅದನ್ನ ಬಹು ಜನ ನಡ್ಕೊಂಡು ಹೋಗ್ತಾ ಇದಾರೆ. ಆದ್ರೆ ನಿತ್ಯ ಜೀವಕ್ಕೆ ಹೋಗುವಂತ ಬಾಗಿಲು ಹೆಂಗಿದೆ, ಇಕ್ಕಟ್ಟು ಬಿಕ್ಕಟ್ಟು ಅಂತ ಏನ್ ಮಾಡ್ತಾರೆ ಯೇಸು ಕ್ರಿಸ್ತು. ಈ ತರ ಎರಡು ಮಾರ್ಗಗಳ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಒಂದು ವಿಶಾಲವಾದ ಮಾರ್ಗ, ಇನ್ನೊಂದು ಏನಪ್ಪಾ ಅಂದ್ರೆ ಇಕ್ಕಟ್ಟಾದ ಮಾರ್ಗ ಅಂತಂದ್ಬಿಟ್ಟು ಏನ್ರಿ ಎರಡು ಮಾರ್ಗಗಳನ್ನ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನೀ ಏನಪ್ಪಾ ಇದು ಎರಡು ಮಾರ್ಗಗಳು ಇಕ್ಕಟ್ಟು ಆಮೇಲೆ ವಿಶಾಲವಾದ ಮಾರ್ಗ ಅಂತ ನೋಡ್ಬೇಕ್ರೆ ಏನ್ರಿ ಈ ಒಂದು ಎರಡು ಮಾರ್ಗಗಳನ್ನ ಅಲ್ಲಿ ಮನುಷ್ಯ ಏನ್ ಮಾಡ್ಬೇಕು, ಎರಡು ಮಾರ್ಗಗಳಲ್ಲಿ ಯಾವುದೋ ಒಂದು ಮಾರ್ಗ ಏನ್ ಮಾಡ್ಬೇಕು ಅವನು ಆಯ್ಕೆ ಮಾಡ್ಬೇಕು ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಅದು ಹೇಳೋದು ಉಂಟು. ಅಂದ್ರೆ ವಿಶಾಲವಾದ ಮಾರ್ಗಕ್ಕೆ ಹೋಗ್ತದೆ ಅಂತಂದ್ರೆ ಏನ್ರಿ ನರಕಕ್ಕೆ ಹೋಗ್ತದೆ. ಸರಿ, ಇಕ್ಕಟ್ಟಾದ ಮಾರ್ಗ ಎಲ್ಕಪ್ಪ ಹೋಗ್ತಾರೆ ಅಂತಂದ್ರೆ ಸ್ವರ್ಗಕ್ಕೆ ಹೋಯ್ತದೆ ಅಂತ ಏನ್ ಮಾಡ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಏನ್ ಮಾಡ್ತಾರೆ ಒಂದು ಕನ್ಕ್ಲೂಷನ್ ಏನ್ ಮಾಡ್ತಾರೆ ಬಂದ್ಬಿಡ್ತಾರೆ. ಅರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇಲ್ಲಿ ಸತ್ಯವೇದಲ್ಲಿ ನಾವು ವಾಕ್ಯ ಇನ್ನೊಂದ್ಸರಿ ಗಮನಿಸಿದ ಅಂತಂದ್ರೆ ಅಲ್ಲಿ ಬಂದ್ಬಿಟ್ಟು ಎಲ್ಲೂ ಬಂದ್ಬಿಟ್ಟು ವಾಕ್ಯ ಬಂದ್ಬಿಟ್ಟು ನರಕ ಸ್ವರ್ಗ ಅಂತ ಎಲ್ಲೂ ಯೂಸೇ ಮಾಡ್ಲಿಲ್ಲ. ಬೇಕಾ ಇನ್ನೊಂದ್ಸರಿ ಓದಿ ನೋಡೋಣ ಅಂತೀನಿ, ಓದ್ರಿ ಇಷ್ಟ ಇನ್ನೊಂದ್ಸರಿ ಓದಿ. ಹಾ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹು ಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ವೆರಿ ಗುಡ್ ಸರ್. ನೋಡಿದ್ರ ಅಲ್ಲಿ ನಾಶನಕ್ಕೆ ಹೋಗೋದು ಜೀವಕ್ಕೆ ಹೋಗೋದು ಅಂತ ಹೇಳ್ತಾರೆ ಹೊರತು ನರಕ ಸ್ವರ್ಗ ಅಂತ ಏಮಾಡಕ್ ಹೋಗಿಲ್ಲ, ಹೇಳಕ್ಕೆ ಹೋಗಿಲ್ಲ. ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋದ್ರೆ ಈ ಒಂದು ವಿಶಾಲವಾದ ಮಾರ್ಗ ಎಲ್ಲಿಗಪ್ಪ ಹೋಗ್ತದೆ ಅಂತ ನೋಡ್ಬೇಕ್ರೆ ನಾಶನ ಅಂತ ಹೇಳ್ತಾರೆ. ಇದೇನು ನಾಶ, ಯಾವ ನಾಶದ ಬಗ್ಗೆ ಹೇಳ್ತಾ ಇದೆ ಅಂದ್ರೆ, ಒಬ್ಬ ಜೀವನದಲ್ಲಿ ಒಬ್ಬ ಹಣಕಾಸನ್ನ ಕಳ್ಕೊಂಡು ಅವ್ನು ನಾಶ ಆಗ್ತಾನಲ್ಲ, ಅಥವಾ ಒಂದು ದುರ್ಘಟನೆಯಲ್ಲಿ ಸಿಗಾಕೊಂಡು ಅವನು ನಾಶ ಆಗ್ತಾನಲ್ಲ, ಅಥವಾ ಓದೋ ವಿದ್ಯಾಭ್ಯಾಸದಲ್ಲಿ ಅವನು ಫೇಲ್ ಆಗಿ ಅವನ ಜೀವನನೇ ಹಾಳೋಗೋಯ್ತು ಅಂತ ನಾಶ ಅಂತ ಭಾವಿಸ್ತಾನಲ್ಲ ಅದ, ಅಥವಾ ಏನೋ ಒಂದು ವಯಸ್ಸಾಗಿರ್ಬೇಕಾರೆ ಯಾರೋ ದಿಕ್ಕು ದಿಸೆ ಇಲ್ದೇ ಇರ್ಬೇಕಾರೆ ಇರೋಂಥ ಜೀವಿತನ, ಅಥವಾ ಏನೋ ಒಂದು ವಿಪರೀತವಾಗಿ ಕಾಯಿಲೆಯಿಂದ ನಳ್ತಾರಂಥ ನಾಶನ ಬಗ್ಗೆ ಹೇಳ್ತಾ ಇದೆಯಾ, ಅಥವಾ ಲವ್ ಫೇಲ್ಯರಿಂದ ಹೇಳ್ತಾ ಇದೆಯಾ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಸರಿಗಳೇ ಇವು ಯಾವ ನಾಶನದ ಬಗ್ಗೆನೂ ಕೂಡ ಏನ್ ಮಾಡ್ತಾ ಇಲ್ಲ ಅಲ್ಲಿ ಅಲ್ಲಿ ಹೇಳ್ತಾ ಇಲ್ಲ ಅಲ್ವರ. ಸೊ ಅದು ಬದಲಾಗಿ ಇಲ್ಲಿ ನಾಶನ ಅಂತ ಹೇಳ್ಬೇಕಾರೆ ಯಾವ ನಾಶದ ಬಗ್ಗೆ ಹೇಳ್ತಾ ಇರೋದು ಅಂತಂದ್ರೆ ಆ ಮಾರ್ಗದ ಅಂತ್ಯದಲ್ಲಿ ಬರೋಂಥದ್ದು ಹೇಳ್ತಾ ಇದ್ದ. ಅಂದ್ರೆ ಒಬ್ಬ ಮನುಷ್ಯನ ಜೀವಿತದ ಮಾರ್ಗದ ಅಂತ್ಯದಲ್ಲಿ ಬರುವಂತ ನಾಶ ಯಾವುದು ಅಂತಂದ್ರೆ, ಎಲ್ಲಾರ ಜೀವಿತದಲ್ಲಿ ಅಂತ್ಯದಲ್ಲಿ ಬರುವಂತ ನಾಶ ಯಾವ್ದಪ್ಪ ಅಂತ ನೋಡ್ತೀನಿ ಅಂತಂದ್ರೆ ಮರಣ. ಅಂದ್ರೆ ಇಲ್ಲಿ ವಿಶಾಲವಾದ ಮಾರ್ಗ ಎಲ್ಲಿಗಪ್ಪ ಹೋಗ್ತದೆ ಅಂತಂದ್ರೆ, ಯಾವ ನಾಶಕ್ಕೆ ಹೋಗ್ತದೆ ಅಂತ ನೋಡ್ತೀನಿ ಅಂತಂದ್ರೆ ಮರಣ. ಮರಣದ ನಾಶಕ್ಕೆ ಏನ್ ಮಾಡ್ತಾರೆ ಹೋಗ್ತಾರೆ ಅಂತ ಹೇಳ್ತಾರೆ. ಅದನ್ನ ಓದ ನೋಡಿ, ಜ್ಞಾನೋಕ್ತಿ 14:12, ಜ್ಞಾನೋಕ್ತಿ 14:12ನೇ ವಾಕ್ಯ.
ಮನುಷ್ಯ ದೃಷ್ಟಿಗೆ ಸರಿಯಾಗಿ ತೋರುವ ಒಂದು ದಾರಿಯುಂಟು, ಅದು ಕಟ್ಟಕಡೆಗೆ ಮರಣ ಮಾರ್ಗವೇ. ವೆರಿ ಗುಡ್ ಅಲ್ವರ. ಸೊ ಅದು ನೋಡ್ಬೇಕಾದ್ರೆ ಏನ್ರಿ, ಒಬ್ಬ ಮನುಷ್ಯನ ದೃಷ್ಟಿಯಲ್ಲಿ ಏನ್ರಿ ನೋಡೋದಕ್ಕೆ ಸರಳವಾಗಿರಂತ ಮಾರ್ಗ ಉಂಟೋ ಅದರ ಕಟ್ಟ ಕಡೆ ಏನಪ್ಪ ಮರಣ ಮಾರ್ಗವೇ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರರುಗಳೇ ನೋಡಿ, ಮನುಷ್ಯನ ದೃಷ್ಟಿಯಲ್ಲಿ ನೋಡಕ್ ಏನಾಗಿದೆ ಅಂತ ಮಾರ್ಗ ತುಂಬಾ ಚೆನ್ನಾಗಿದೆ ಅಂತೆ. ಆದ್ರೆ ಆ ಮಾರ್ಗದ ಅಂತ್ಯ ಏನಪ್ಪ ಅಂತ ನೋಡ್ತೀನಿ ಅಂದ್ರೆ ಮರಣ ಮಾರ್ಗವೇ ಅಲ್ವರ. ಹಂಗಂದ್ರೆ ಆ ಮಾರ್ಗ ಎಲ್ಲಿಗಪ್ಪ ಹೋಗ್ತಾರೆ ಅಂತಂದ್ರೆ ಏನ್ರಿ ಮರಣಕ್ಕೆ ಏನ್ ಮಾಡ್ತಾರೆ ಅಂತೆ ಅಲ್ಲಿ ಹೋಗ್ತದೆ ಅಂತ ಅಂತ ಹೇಳ್ತಾರೆ ಅಲ್ವರ. ಅದು ನೋಡಿರ್ತೀನಿ ಏನ್ರಿ ಇದೆ ಆ ವಿಶಾಲವಾದ ಮಾರ್ಗ ಹೋಗುವಂತ ಏನ್ರಿ ಅಂತ್ಯ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಏನಪ್ಪ ಅನುಭವಿಸ್ಬೇಕು ಅಂತ ನೋಡ್ತೀನಿ ಅಂತಂದ್ರೆ ಮರಣ ಏನ್ ಮಾಡ್ಬೇಕು ಅನುಭವಿಸ್ಬೇಕು. ಈ ಒಂದು ಮಾರ್ಗ ಹೇಗಪ್ಪ ಇದೆ ಅಂತಂದ್ರೆ ವಿಶಾಲವಾಗಿದೆ, ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಲ್ವರ. ಅದಕ್ಕೆ ಹೇಳ್ತಾರೆ ಗೊತ್ತಾ ಏನ್ರಿ, ಲೈಫ್ ಈಸ್ ಶಾರ್ಟ್ ಮೇಕ್ ಇಟ್ ಸ್ವೀಟ್, ಲೈಫ್ ಇಸ್ ಲೈಕ್ ಎ ಐಸ್ ಕ್ರೀಮ್, ಎಂಜಾಯ್ ಇಟ್ ಬಿಫೋರ್ ಇಟ್ ಮೆಲ್ಟ್ಸ್ ಅಂತ ಏನ್ ಮಾಡ್ತಾರೆ. ನಾವ್ ಹೇಳೋದ್ ಏನ್ ಮಾಡ್ತೀವಿ ನೋಡ್ತೀರಿ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಸಂತೋಷ ಉಲ್ಲಾಸ ಈ ಲೋಕದಲ್ಲಿರೋಂಥ ಮಾರ್ಗ ಇದು ಮನುಷ್ಯನ ಎಲ್ಲ ಕರ್ಕೊಂಡು ಹೋಗ್ತಾ ಅಂದ್ರೆ ಅಂದ್ರೆ ಮಾರ್ಗದ ಅಂತ್ಯ ಮರಣಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಏನ್ರಿ, ಅದಕ್ಕೆ ಈ ವಿಶಾಲವಾದ ಮಾರ್ಗದಲ್ಲಿ ಮೊದಲು ಇನಾಗ್ರೇಟ್ ಮಾಡಿ ರಿಬ್ಬನ್ ಕಟ್ ಮಾಡಿ ನಡೆದಿದ್ದು ಯಾರು ಅಂತಂದ್ರೆ ಆದಾಮನು. ಆದಾಮನು ಏನಪ್ಪಾ ಮಾಡ್ತಾನೆ ಅಂತಂದ್ರೆ ಈ ಮಾರ್ಗದಲ್ಲಿ ಏನ್ ಮಾಡ್ತಾನೆ ನಡೀತಾನೆ, ಈ ಮಾರ್ಗದಲ್ಲಿ ನಡೀಲಿಕ್ಕೆ ಆದಾಮ್ ತೊಗೊಂಡಿರಂತ ಸಮಯ ಎಷ್ಟಪ್ಪ ಅಂತಂದ್ರೆ 930 ವರ್ಷಗಳು. 930 ವರ್ಷ ಆದಾಮು ಈ ಮಾರ್ಗದಲ್ಲಿ ನಡೆದಿ ಈ ಮಾರ್ಗದ ಅಂತ್ಯ ಮರಣಕ್ಕೆ ಏನ್ ಮಾಡಿದಾನೆ ಅವ್ನು ಸೇರ್ಕೊಂಡಿದ್ದಾನೆ ಅಲ್ವರ. ಆದ್ರೆ ಆದಾಮಿನ ಸಂತತಿ ಇವತ್ತು ಆದಾಮಿನಲ್ಲೇ ಆದಾಮ್ ಮುಖಾಂತರನೇ ವಿಶಾಲವಾದ ಮಾರ್ಗದಲ್ಲಿ ಎಷ್ಟು ವೇಗವಾಗಿ ನಡೀತದೆ ಅಂದ್ರೆ 50 ವರ್ಷ 60 ವರ್ಷ 30 ವರ್ಷ ಅಷ್ಟು ವೇಗವಾಗಿ ಏನ್ರಿ ಫಾಸ್ಟ್ ಆಗಿ ಏನ್ ಮಾಡ್ತಾನೆ ವಿಶಾಲವಾದ ಮಾರ್ಗದ ಅಂತ್ಯದಲ್ಲಿ ಮರಣಕ್ಕೆ ಏನ್ ಮಾಡ್ತಿದ್ದಾರೆ ಸೇರ್ತಿದ್ದಾರೆ. ಆಗ ಏನಪ್ಪ ಕಾರಣ ಈ ಮಾರ್ಗದ ಅಂತ್ಯದಲ್ಲಿ ಸೇರೋದಕ್ಕೆ ಏನಪ್ಪ ಕಾರಣ ಅಂತಂದ್ರೆ ಪಾಪ. ಪಾಪ ಪಾಪ ಕೊಡೋಂತ ಸಂಬಳ ಏನ್ರಿ ಮರಣ ಏನ್ರಿ ಇದು ಮರಣ ಇದು ಕಾರಣ ಅಂದ್ರ. ಸದ್ಗೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಪಾಪ ಅಂದ್ರೆ ಏನಪ್ಪಾ ಅಂತಂದ್ರೆ ಸತ್ಯವಾದ ಪ್ರಕಾರ ಎಲ್ಲಾ ನೀತಿ ಏನಾಗಿದೆ ಪಾಪವಾಗಿದೆ ಅಲ್ರ. ಅದು ಯಾವ್ದೇ ಇರ್ಬೋದು ನೋಡಿರ್ತೀನಿ, ಅನೀತಿ ಅನೀತಿನೇ ಅದರ ಅದೇನಾಗಿದೆ ದೇವ ದೃಷ್ಟಿಲಿ ಪಾಪವಾಗಿದೆ. ಓದಿ ನೋಡೋಣ 1 ಯೋಹಾನ 5:17 ಓದಿ, 1 ಯೋಹಾನ 5:17. ನೀತಿಗೆ ಪಾಪವಾಗಿದೆ, ಆದರೂ ಮರಣಕರವಲ್ಲದ ಪಾಪವುಂಟು. ವೆರಿ ಗುಡ್ ನೋಡ್ರ, ನೀತಿಗೆ ವಿರುದ್ಧವಾದದ್ದು ಏನಾಗಿದೆ ಅಂತೆ ಎಲ್ಲವೂ ಪಾಪವಾಗಿದೆ. ನೀತಿ ದೇವರ ನೀತಿ ನ್ಯಾಯ ದೇವರ ಸತ್ಯವೇದ ವಿರುದ್ಧವಾಗಿ ಇರೋದೆಲ್ಲವೂ ಏನ್ರಿ ಪಾಪನೇ ಅದು. ಅದಕ್ಕೆ ಈ ಪಾಪ ಲೋಕದಲ್ಲಿ ಪ್ರವೇಶಿಸಕ್ಕೆ ಯಾರಪ್ಪ ಕಾರಣ ಅಂತ ನೋಡ್ತೇವೆ ಅಂದ್ರೆ ಆದಾಮನು. ಆದಾಮ ಮುಖಾಂತರ ಏನಾಯ್ತು ನಮ್ಗೆ ಲೋಕದಲ್ಲಿ ಪಾಪ ಪಾಪ ಕೊಡೋಂತ ಸಂಬಳ ಮರಣ ಏನಾಯ್ತು ಬಂತು. ಇದು ಎಲ್ಲಾರ ಮೇಲೆ ಏನಾಯ್ತು ಅಂತಲ್ಲಿ ಅಲ್ಲಿ ವ್ಯಾಪಿಸಿತು ಅಂತ ನಾವ್ ಏನ್ ಮಾಡ್ತೀರಿ ಅಲ್ಲಿ ಅಲ್ಲಿ ನೋಡ್ತೀರಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ. ಇದನ್ನ ನಾವು ಕಳೆದ ಒಂದು 2 ವಾರದ ಮುಂಚೆನೆ ನಾವು ಕ್ಲಾಸಲ್ಲಿ ಮಾಡಿದ್ವಿ, ನಾವು ಬಹು ಸ್ಪಷ್ಟವಾಗಿ ನಾವು ನೋಡಿದಿರಿ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನಪ್ಪ ಅಂತ ನೋಡಿದಿರಿ ಅಂತಂದ್ರೆ ಏನ್ರಿ, ಒಬ್ಬ ಮನುಷ್ಯನಿಂದಲೇ ಲೋಕದಲ್ಲಿ ಪಾಪವೋ ಪಾಪದ ಮುಖಾಂತರ ಮರಣವು ಲೋಕದಲ್ಲಿ ಅಂತಾರೆ ಪ್ರವೇಶಿಸಿತು. ಹೀಗೆ ಮರಣದಲ್ಲಿ ಮರಣ ಏನಾಯ್ತಂತೆ ಎಲ್ಲರ ಮೇಲೆ ವ್ಯಾಪಿಸಿತು ಅಂತ ಕೂಡ ನಾವೇನ್ ಮಾಡ್ತೀವಿ ನಾವು ನೋಡ್ತೀರಿ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಒಬ್ಬ ಮನುಷ್ಯನಿಂದಲೇ ಪಾಪ ಈ ಪಾಪ ದಂಡನೆ ಎಲ್ಲರ ಮೇಲೆ ಏನಾಯ್ತು ಅಲ್ಲಿ ಅಲ್ಲಿ ಬಂದು ಸೇರೋದು ನೋಡ್ತೀರಿ. ಅಂದ್ರೆ ಪಾಪ ಅಂದ್ರೆ ಏನಪ್ಪ ಅಂತಂದ್ರೆ ಏನ್ರಿ ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ಏನಾಗಿದೆ ಪಾಪವಾಗಿದೆ. ಉದಾಹರಣೆಗೆ ನೋಡ್ಬೇಕಾರೆ ಏನ್ರಿ ಇವಾಗ ನಾವೊಂದು ಮಾತು ಹೇಳೋದು ಕೇಳಿರ್ಬೋದು, ಆನೆ ಕದ್ರು ಕಳ್ಳಾನೆ ಕಳ್ಳಕ ಕದ್ರು ಕಳ್ಳಾನೆ ಅಲ್ವರ. ಸರಿ, ಇದು ಯಾರ ವಿಚಾರದಲ್ಲಪ್ಪ ಯಾವ ದೃಷ್ಟಿಯಲ್ಲಿ ಅಂತ ನೋಡ್ದೆ ಅಂತಂದ್ರೆ ಇದು ಏನ್ರಿ ಇವಾಗಿರಂತ ಕೋರ್ಟಿನ ದೃಷ್ಟಿಯಲ್ಲಲ್ಲ ಅಂದ್ರ ಇವಾಗ ಕೋರ್ಟಲ್ಲಿ ಹೋಗ್ಬಿಟ್ಟು ಏನ್ರಿ ಕಟ್ಕಟೆಯಲ್ಲಿ ಆನೆ ಕದ್ದಿರಂತ ಕಳ್ಳನ್ಗೂ ಕಳ್ಳಕ ಕದ್ದಿರಂತ ಒಬ್ಬ ಮಗುಗೂ ಒಂದೇ ತೀರ್ಪು ಕೊಡ್ತಾರ? ಇಲ್ಲ, ದೇವರ ದೃಷ್ಟಿಯಲ್ಲಿ ಆದ್ರೆ ಎರಡೂ ಒಂದೇನೆ. ಅದು ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು ಅದ್ರಲ್ಲಿ ಏನು ಡಿಫ್ರೆನ್ಸಿಯೇಷನ್ ಇಲ್ಲ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದಸುಗಳೇ ಸುಳ್ಳು ಸುಳ್ಳು ಹೇಳ್ಬೋದಾ ಅಂತ ನೋಡಿದ್ರೆ ಇಲ್ಲ, ಸುಳ್ಳು ಹೇಳೋದು ಕೂಡ ಏನ್ರಿ ಪಾಪಾನೆ ಅಲ್ವರ. ಯಾಕಂದ್ರೆ ಸತ್ಯವೇದರ ಪ್ರಕಾರ ಸುಳ್ಳು ಸುಳ್ಳಿಗೆ ತಂದೆ ಯಾರೋ, ಯಾರು ಸುಳ್ಳಿಗೆ ತಂದೆ? ಹಂಗಾರೆ ಸುಳ್ಳು ಹೇಳಿದ್ರೆ ನಾವು ಯಾರ ಮಕ್ಕಳಪ್ಪ ಆಗ್ತೀರಿ ಅಂದ್ರೆ ಚೈತನ್ಯನ ಮಕ್ಕಳಾಗ್ತೀರಿ. ಓದಿ 8:44 ಓದಿ, 8:44.
ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಆಗಿದ್ದಾನೆ ನೋಡ್ರ ಅವ್ನು ಸುಳ್ಳುಗಾರನು, ಸುಳ್ಳುಗೆ ಏನಂದ್ರೆ ಮೂಲ ಪುರುಷನಾಗಿದ್ದಾನೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ ಈಡೆ ಅಂತ ತೋರ್ತಲ್ಲಿ ಮೊದಲು ಸುಳ್ಳು ಹೇಳಿದ್ದೆ ಯಾರು ಅಂದ್ರೆ ಸೈತಾನನು. ಒಂದು ಸರ್ಪದ ಮುಖಾಂತರ ಏನ್ ಮಾಡ್ತಾನೆ, ಸುಳ್ಳು ಹೇಳಿಸ್ತಾನೆ. ಇವತ್ತು ಲೋಕದಲ್ಲಿ ಎಲ್ಲಾರದ್ದು ಏನ್ ಮಾಡಿದಾನೆ, ಸುಳ್ಳಿಂದ ಮೋಸ ಮಾಡಿ ವಂಚನೆ ಮಾಡಿ ಏನ್ ಮಾಡಿದ್ರೆ ಇಟ್ಕೊಂಡಿದ್ದಾನೆ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರ ನೋಡ್ಬೇಕಾದ್ರೆ ಸುಳ್ಳು ಅಲ್ವರ. ಇವಾಗ ಸುಳ್ಳು ಹೇಳ್ಬೋದಾ ಅಂತಂದ್ರೆ ಇಲ್ಲ. ಒಬ್ಬ ಮನುಷ್ಯ ದಿನಕ್ಕೆ ಹೆಚ್ಚು ಕಮ್ಮಿ 250ಕ್ಕಿಂತ ಮೇಲೆ ಸುಳ್ಳು ಏನ್ ಮಾಡ್ತಾರೆ ಅಂತ ಹೇಳ್ತಾರಂತೆ. ಹೆಂಗಪ್ಪ ಬ್ರದರ್ ಇವೆಲ್ಲ ಸಾಧ್ಯನಾ ಅಂದ್ರೆ, ಎಸ್ ಬಿಸ್ನೆಸ್ ಮಾಡ್ಬೇಕು ಏನ್ರಿ ಸುಳ್ಳು ಸಾರ್. ಈ ಮೆಟೀರಿಯಲ್ ಏನ್ರಿ ವಿಶೇಷವಾಗಿ ನಿಮಗಾಗಿ ಏನ್ ಮಾಡಿದೀನಿ, ಸ್ಪೆಷಲ್ ಆಗಿ ತರಿಸಿದ್ದೀನಿ. ಅಲ್ಲಿ ಆಕ್ಚುಲಿ ಲೋಕಲ್ ಆಗಿರೋಂತ ವರ್ಸ್ಟ್ ಆಗಿರ್ತಾರೆ ಮೆಟೀರಿಯಲ್, ಆದ್ರೂ ಏನ್ ಮಾಡೋದು ಎಲ್ಲಾರ್ಕಿಂತ ಚಿಪ್ಪಾಗಿ ಕೊಡ್ತಾ ಇದೆ ಅಂತ ಹೇಳೋದೇನ್ರಿ, ಅದು ಕೂಡ ಸುಳ್ಳೆ. ಮಾರ್ಕೆಟ್ಗೆ ಹೋದ್ರೆ ಈರುಳ್ಳಿ ತಗೊಂಬೇಕಾರೆ ಏನ್ರಿ, ಹಾ ಎಷ್ಟಮ್ಮ 1 ಕೆಜಿ ಈರುಳ್ಳಿ ಅಂದ್ರೆ 20 ರೂಪಾಯಿ ಅಂತಂದ್ರೆ, ಅಯ್ಯೋ ಪಕ್ಕದ ಅಂಗಡಿಯಲ್ಲಿ ಏನ್ ಮಾಡ್ತಾನ ಅವನು, ಹಾ 10 ರೂಪಾಯಿ ಕೊಡ್ತಾನ ಅಂತ ಏನ್ ಮಾಡ್ತಾರೆ ಹೇಳೋದು, ಅದೇನ್ರಿ ಸುಳ್ಳು. ತಾಯಿ ಮಗುಗೆ ಊಟ ಮಾಡಿಸ್ಬೇಕಾರೆ ಏನ್ರಿ, ಆ ಮಗು ಊಟ ತಿನ್ನಲ್ಲ ಅಂತಂದ್ರೆ, ಅಯ್ಯೋ ಊಟ ತಿನ್ನು ಇಲ್ಲ ಏನ್ ಮಾಡ್ತಾನೆ ಪೊಲೀಸ್ ಬಂದು ಇಟ್ಕೊಂಡು ಹೋಗ್ಬಿಡ್ತಾರೆ, ಈ ತರ ಏನ್ರಿ ಸುಳ್ಳು. ಆಮೇಲೆ ಯಾರೋ ಮನೆಗೆ ಬಂದ ಅಂತಂದ್ರೆ ಏನ್ರಿ, ಓ ಊಟ ಮಾಡ್ದೆ ಊಟ ಮಾಡಕ್ ಬನ್ನಿ ಅಂತಂದ್ರೆ, ಇಲ್ಲ ಇಲ್ಲ ಇವಾಗ ಏನ್ ಮಾಡಿದೀನಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡದ ಬಂದಿದ್ದೀನಿ, ಊಟ ಮಾಡಿಲ್ಲ ಅನ್ನೋದು ಸರಿ ಹೇಳಿದ್ರೆ ಏನ್ರಿ ಸುಳ್ಳು. ಈ ತರ ಲೆಕ್ಕ ಹಾಕೊಂಡ್ರೆ ಚಿಕ್ಕ ಚಿಕ್ಕ ಸುಳ್ಳು ಕೂಡ ಏನಾಗಿದೆ ಅಂದ್ರೆ ಸುಳ್ಳು ಸುಳ್ಳೇನೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಎವ್ರಿಥಿಂಗ್ ಕೌಂಟ್ಸ್. ಇವೆಲ್ಲ ಮನುಷ್ಯನ ಏನ್ ಮಾಡ್ತಾರೆ ಪಾಪದ ಮಾರ್ಗದಲ್ಲಿ ಏನ್ ಮಾಡ್ತಾರೆ ಸೆಳಿತಾರೆ, ವಿಶಾಲವಾದ ಮಾರ್ಗದಲ್ಲಿ ಅದರ. ಅದು ಮಾತ್ರ ಅಲ್ಲ, ದುರಭ್ಯಾಸಗಳು ಕುಡಿಯೋದು ಸಿಗರೇಟ್ ಸೇದೋದು ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂತಂದ್ರೆ, ಇದು ಸೊಸೈಟಿಯಲ್ಲಿ ಇವಾಗ ಫ್ಯಾಷನ್ ಆಗ್ಬಿಟ್ಟಿದೆ. ಸ್ಟೇಟಸ್ ಏನ್ರಿ ಅದು ಏನ್ರಿ ಕೋ ಅದರ ಸ್ಟೇಟಸ್ ಕೋ ಅದು. ಅಯ್ಯೋ ನಮ್ಮ ಒಂದು ಸಮಾಜದಲ್ಲಿ ದೊಡ್ಡವರಾಗಿದ್ದೀರಿ ಅಂತಂದ್ರೆ, ಅಪ್ಪ ಮಗ ಹೆಂಡತಿ ಮಕ್ಳು ಎಲ್ಲ ಸೇರಿ ಒಟ್ಟಿಗೆ ಏನ್ ಮಾಡ್ಬೇಕು ಕುಡಿಬೇಕು, ಅದೇನ್ರಿ ಒಂದು ಗೌರವವಾದಂತ ಫ್ಯಾಮಿಲಿ. ಆಮೇಲೆ ಚಿಕ್ಕ ವಯಸ್ಸನ್ನ ಏನ್ ಮಾಡ್ತಾರೆ ಲವ್ ಮಾಡೋದು ಕಲ್ತು ಬಿಡ್ತಾರೆ ಅದರ. ಅದು ಇದು ಏನಾಗಿದೆ ಅಂದ್ರೆ ವಿಶಾಲವಾದ ಬರ್ತಾ ಬರ್ತಾ ಸಿಕ್ಕಾಪಟ್ಟೆ ಸ್ಮೂತ್ ಆಗ್ಬಿಟ್ಟಿದೆ. ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೌರಸ್ಗಳೇ, ಏನ್ರಿ ಆದಾಮಿಂದ ಮೋಸೆ ಸ್ವರ್ಗ ನ್ಯಾಯ ಪ್ರಮಾಣ ಏನಾಗಿಲ್ಲ ಇರ್ಲಿಲ್ಲ ಅಲ್ದರ. ಅದ್ರ ಮುಖಾಂತರ ದೇವರು ಏನ್ ಮಾಡಿದ್ರು, ಮೋಸೆ ಮುಖಾಂತರ ನ್ಯಾಯ ಪ್ರಮಾಣ ಅಂತ ಕೊಟ್ರು. ನ್ಯಾಯ ಪ್ರಮಾಣದಲ್ಲಿ ಎಷ್ಟಪ್ಪ ಪವರ್ ಇತ್ತು ಅಂದ್ರೆ, ಯಾರೋ ನ್ಯಾಯ ಪ್ರಮಾಣ ಕೈಗೊಂಡು ನಡೆದಿದ್ರೆ ಅವರು ಸದಾ ಕಾಲ ಭೂಲೋಕದಲ್ಲಿ ಬದುಕ್ಬೋದಾಗಿತ್ತು. ಸಾವೇ ಇಲ್ದಿರ ನಿತ್ಯ ಜೀವ ಅವ್ರಿಗೇನಾಗೋದು ಬಂದಿರೋದು. ಓದಿ ಯಾಜಕಕಾಂಡ 18:5 ಓದಿ, ಯಾಜಕಕಾಂಡ 18:5 ಓದಿ. ವಿಕ್ಟೋರಿಯಾ ಸಿಸ್ಟರ್ ಅಥವಾ ವಿಜಯ್ ಕುಮಾರ್ ಸಿಸ್ಟರ್ ಓದ್ಬೋದಾ? ನನ್ನ ವಿಕ್ಟೋರಿಯಾ ನನ್ನ ಆಜ್ಞಾವಿಧಿಗಳ ಪ್ರಕಾರ ನಡೆದುಕೊಳ್ಳುವವರು ಆ ಆಜ್ಞಾವಿಧಿಗಳ ಮೂಲಕ ಬದುಕುವರು. ನೋಡ್ರ, ಆದುದರಿಂದ ನನ್ನ ಆಜ್ಞಾ ವಿಧಿಗಳನ್ನ ಯಾರು ಕೈಕೊಂಡು ನಡೀತಾರೋ ಅದ್ರ ಮುಖಾಂತರ ಬದುಕುವರು. ನೋಡ್ರ ಅದ್ರ ಮುಖಾಂತರ ಬದುಕ್ತಾನೆ ಅವನಿಗೆ ನಿತ್ಯ ಜೀವ ಏನಾಗ್ತದೆ ಸಿಗ್ತಾರೆ ಅಂತ ಅಲ್ವರ. ಸರ್ವಪುರದಲ್ಲಿ 3:20 ಓದಿಂತೀನಿ, ಅಲ್ಲಿ ಓದ್ಬೇಕಾರೆ ಏನ್ ಹೇಳ್ತಾರೆ ಅಂದ್ರೆ, ಏನು ಈ ನ್ಯಾಯ ಪ್ರಮಾಣದ ಮುಖಾಂತರ ಯಾರು ನಿತ್ಯ ಜೀವನ ಪಡೆಯೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಈ ಒಂದು ವಿಶಾಲವಾದ ಮಾರ್ಗ ತಪ್ಪಿಸ್ಕೊಳಕ್ಕೆ ದೇವರು ಒಂದು ಮಾರ್ಗನ ಏನ್ ಮಾಡಿದ್ರು ತೆರೆದ್ರು. ಅದೇ ಯಾವುದೇ ಮನುಷ್ಯ ಈ ಒಂದು ವಿಶಾಲವಾದ ಮಾರ್ಗದಿಂದ ನ್ಯಾಯ ಪ್ರಮಾಣದ ಮುಖದ ತಪ್ಪಿಸ್ಕೊಳಕ್ಕೆ ಏನಾಗಿಲ್ಲ ಆಗಲೇ ಇಲ್ಲ. ಓದಿ ರೋಮಪುರದಲ್ಲಿ 3:20. ವಿಜಯ್ ಕುಮಾರ್ ಇಸ್ಟರ್ ಓದ್ಬೋದಾ? ವಿಜಯ್ ಕುಮಾರ್ ಇಸ್ಟರ್ ಬ್ರದರ್, ರೋಮಾಪುರದವರಿಗೆ 3:20. ಯಾಕಂದರೆ ಯಾವನಾದರೂ ನಿಯಮನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುತ್ತದಷ್ಟೇ. ನೋಡ್ರ, ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗ್ತದೆ ಅಷ್ಟೇ ಅಲ್ವರ. ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರ್, ಯಾರೋ ನೀತಿವಂತರಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಯಾರೋ ಈ ಮಾರ್ಗದಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಆಗಿಲ್ಲ. ತಪ್ಪಿಸ್ಕೊಳಕ್ ಆಗಿದ್ದ ಅಂತಂದ್ರೆ ಯೇಸು ಕ್ರಿಸ್ತ ಬಂದು ಶಿಲುವೆ ಸಾಯದೆ ಅವಶ್ಯಕತೆನೇ ಇರಲ್ಲ ಅಂತ ಗಲಾತ್ಯರು 2:21 ಹೇಳ್ತಾರೆ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ, ಯಾವ ಒಂದು ಮಾರ್ಗ ಇಲ್ದಿರ್ಬೇಕ್ರೆ ಕ್ರಿಸ್ತನು ನಮಗಾಗಿ ಶಿಲುಬೆ ಮೇಲೆ ಸತ್ತು ಏನಪ್ಪ ಮಾಡಿದ್ರು ಅಂತಂದ್ರೆ, ಈ ವಿಶಾಲವಾದ ಮಾರ್ಗದಿಂದ ತಪ್ಪಿಸ್ಕೊಳಕ್ಕೆ ಏನ್ ಮಾಡ್ದಂತೆ ಒಂದು ಮಾರ್ಗನ ಓಪನ್ ಮಾಡಿದ್ರಂತೆ. ಅದು ಯಾವ್ದಪ್ಪ ಅಂದ್ರೆ ಇಕ್ಕಟ್ಟಾದ ಮಾರ್ಗ. ಯೇಸು ಕ್ರಿಸ್ತ ಹೇಳ್ತಾರೆ ಇಕ್ಕಟ್ಟಾದ ಮಾರ್ಗ ಎಲ್ಲಿಗೆ ಹೋಗ್ತಾರೆ, ಜೀವಕ್ಕೆ ಹೋಗ್ತಾರೆ ಅಂತ. ಓದಿ
ಹಿಬ್ರೆಯರು 10ನೇ ಅಧ್ಯಾಯ 20ನೇ ವಾಕ್ಯ, Hebrews 10:20. ಸುಲೋಚನಾ ಸಿಸ್ಟರ್ ಓದ್ಬೋದಾ? ಸುಗಂಧ ಸಿಸ್ಟರ್ ಓದಿ, ಸುಗಂಧ ಸಂತಪ ಸಿಸ್ಟರ್ ಓದಿ. 10:20 ಹೌದು. ಹೀಗಿರುವಲ್ಲಿ ಸಹೋದರರೇ, ಏಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ವೆರಿ ಗುಡ್. ನೋಡ್ರ ಸತ್ಯ ನೋಡ್ಬೇಕಾದ್ರೆ ಏನಾಗಿದೆ, ಅದರಿಂದ ಏನ್ರಿ ಯೇಸು ಕ್ರಿಸ್ತನ ಒಂದು ಶರೀರ ಮುಖಾಂತರ ಏನ್ರಿ ದೇವರ ಸಮಕ್ಷಮದಲ್ಲಿ ಪರಲೋಕಕ್ಕೆ ಏನ್ರಿ ಪ್ರವೇಶಿಸಕ್ ನಮ್ಗೇನಿದೆ ಅಂತ ಹೇಳಿ ಧೈರ್ಯ ಉಂಟಾಗಿದೆ. ನೋಡ್ರ ಇದು ಫಸ್ಟ್ ಇತ್ತ, ಯೇಸು ಕ್ರಿಸ್ತನ ಒಂದು ಶರೀರ ಮತ್ತೆ ತೆರೆ ಮುಖಾಂತರ. ಯೇಸು ಕ್ರಿಸ್ತ ಶಿವನ ಸಾಯ್ಬೇಕ ತೆರೆನೇ ಐತೆ, ಎರಡು ಭಾಗ ಆಗೋಯ್ತು ನೋಡಿರ್ತೀನಿ. ಆ ತೆರೆ, ಆ ಶರೀರ ಮತ್ತೆ ತೆರೆ ಯಾವಾಗ ಸೀಳಲ್ಪಡ್ತೋ, ಯಾವಾಗ ದೇವರಿಗೆ ಅರ್ಪಿಸಲ್ಪಟ್ರೋ, ಅವಾಗೆ ಪರಲೋಕಕ್ಕೆ ಹೋಗಕ್ಕೆ ಏನಾಗಿದ್ದ ಅಲ್ಲಿ ಅಲ್ಲಿ ಮಾರ್ಗ ಓಪನ್ ಆಗಿದೆ. ಅದಕ್ಕೆ ಇಕ್ಕಟ್ಟಾದ ಮಾರ್ಗ ಎಲ್ಲಿಗೆ ಹೋಗ್ತದೆ, ಜೀವನಕ್ಕೆ ಹೋಗ್ತದೆ. ಏನು ಇದು ಜೀವನ, ಏನಕ್ಕೆ ಇದು ಜೀವಕ್ಕೆ ಹೋಗುವಂತ ಮಾರ್ಗನ ಇಕ್ಕಟ್ಟಾಗಿ ಮಾಡಿದ್ದಾರೆ, ಏನಕ್ಕೆ, ಏನ್ ಅರ್ಥ ಇದು? ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಏನಕ್ಕೆ ಇಕ್ಕಟ್ಟಾಗಿ ಮಾಡಿದ್ದಾರೆ? ಯೋಚನೆ ಮಾಡ್ರಿ ಅಂತೀನಿ. ಏನ್ರಿ ನಾಶಕ್ಕೆ ಹೋಗುವಂತ ಮಾರ್ಗನ ವಿಶಾಲವಾಗಿ ಮಾಡ್ಬಿಟ್ಟು, ಏನ್ರಿ ಜೀವಕ್ಕೆ ಹೋಗುವಂತ ಮಾರ್ಗನ ಇಕ್ಕಟ್ಟಾಗಿ ಮಾಡೋದು ನ್ಯಾಯನ? ಉದಾಹರಣೆ ತೊಳ್ರೆ, ಇವಾಗ ನಿಮ್ಮ ಊರಿಗೆ ಬರುವಂತ ಎಕ್ಸ್ಪ್ರೆಸ್ ಸೇವೆ ಹೆಂಗಿದೆ ನೋಡ್ತೀನಿ. ಇವಾಗ ಇಲ್ಲಿಂದ ಬೆಳಗಾಮಿಗೆ ಬಂದ್ರೆ ಹೆಂಗಿದೆ ಎಕ್ಸ್ಪ್ರೆಸ್ ಸೇವೆ, ಏನು ವಿಶಾಲವಾಗಿದೆ ಅಂತ ಹೇಳಿ. ಏನು 4-5 ಗಾಡಿಗಳು ಒಂದೇ ಸತಿ ಏನಾಗ್ಬೋದು, ಹೋಗ್ಬೋದು. ಯಾಕೆ ಅಲ್ಲಿ ಹೋಗೋರೆಲ್ಲ ಏನಾಗ್ಲಿ ಫಾಸ್ಟ್ ಆಗಿ ಆರಾಮಾಗಿ ಏನ್ ಮಾಡ್ಲಿ ಹೋಗ್ಲಿ ಅಂತ ಮಾಡಿದಾರೆ. ಅದೇ ಏನ್ರಿ ಊರಲ್ಲಿ ಹಳ್ಳಿಯಲ್ಲಿ ಇರುವಂತ ಒಂದು ಗಲ್ಲಿ ಇರೋಂಥ ರೋಡ್ ಅದೆಂಗಿದೆ, ಮಣ್ಣು ರೋಡ್. ಅದನ್ನ ಅದನ್ನ ಯಾಕೆ ವಿಶಾಲವಾಗಿ ಮಾಡಿಲ್ಲ ಅಂತಂದ್ರೆ ಅಲ್ಲಿ ಓಡಾಡೋರು ತುಂಬಾ ಕಮ್ಮಿ. ಆದ್ರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸರಸುಗಳೇ, ಯಾವ ಮಾರ್ಗದಲ್ಲಿ ಮನುಷ್ಯ ಅಧಿಕವಾಗಿ ಓಡಾಡ್ತಾನೋ ಆ ಮಾರ್ಗದಲ್ಲಿ ಏನಪ್ಪ ಇರಬೇಕು ಅಂತ ನೋಡ್ತೀರಿ ಅಂತಂದ್ರೆ ವಿಶಾಲವಾಗಿರ್ಬೇಕು ಅಲ್ವರ. ಆಮೇಲೆ ಸರಳವಾಗಿರ್ಬೇಕು, ಅದು ಏನ್ರಿ ಜೀವನಕ್ಕೆ ಹೋಗುವಂಥದ್ದಾಗಿರ್ಬೇಕು ಅದರ. ನಾಶಕ್ಕೆ ಹೋಗುವಂಥದ್ನ ಯಾರು ವಿಶಾಲವಾಗಿ ಮಾಡ್ತಾರ, ಚಿಕ್ಕದಾಗ್ತಾನೆ ಮಾಡ್ಬೇಕು. ನಮ್ಮ ಸತ್ಯವೇದದಲ್ಲಿ ಯಾಕೆ ಹಿಂಗೆ ಉಲ್ಟಾ ಮಾಡಿದ್ರು ದೇವರು? ಅದು ಯಾಕೆ ನಿತ್ಯ ಜೀವಕ್ಕೆ ಹೋಗುವಂಥ ಮಾರ್ಗ ಅದು ಎಲ್ಲರೂ ಹೋಗ್ತಾ ಇದಾರಂತೆ ಅಲ್ವಾ. ಸರಿ, ನಿತ್ಯ ಜೀವಕ್ಕೆ ಹೋಗುವಂಥ ಮಾರ್ಗ ಚಿಕ್ಕದಾಗಿದೆ, ಎಲ್ಲರೂ ಹೋಗ್ತಾ ಇಲ್ವಂತೆ, ತುಂಬ ಬಿಕ್ಕಟ್ಟಾಗಿ ಮಾಡಿದಂತೆ, ಕಂಡಿಡಿದ್ರೆ ಸ್ವಲ್ಪ ಜನ ಅಂತೆ. ಅದು ನಾಶಕ್ಕೆ ಹೋಗುವಂಥದ್ದು ಎಲ್ಲರೂ ಹೋಗ್ತಾ ಇರ್ಬೇಕು, ವಿಶಾಲವಾಗಿ ಮಾಡ್ಬಿಟ್ಟು ಅಂತ. ಯಾಕೆ ದೇವರು ಇದು ಬದಲಾಗಿ ನಿತ್ಯ ಜೀವಕ್ಕೆ ಹೋಗುವಂಥ ಮಾರ್ಗನ ವಿಶಾಲವಾಗಿ ಮಾಡಿ ಎಲ್ಲರೂ ಹೋಗೋ ಥರ ಸರಳವಾಗಿ ಮಾಡ್ಬೇಕಲ್ಲ, ಯಾಕೆ ಮಾಡಿಲ್ಲ? ಹಂಗಾರೆ ನಾವು ಏನಪ್ಪ ಮಾಡಬೇಕು ಅಂತಂದ್ರೆ, ಯಾತಕ್ಕಾಗಿ ದೇವರು ಇಕ್ಕಟ್ಟಾಗಿ ಮಾಡಿದ್ದಾರೆ ಅಂತ ಮಾಡ್ತಾವ ಅರ್ಥ ಮಾಡ್ಕೊಬೇಕು. ಇನ್ನು ಅರ್ಥ ಮಾಡ್ಕೊಬೇಕು ಅಂದ್ರೆ ಆ ಇಕ್ಕಟ್ಟಾದ ಮಾರ್ಗ ಎಲ್ಲಿಗೆ ಹೋಗ್ತದೆ, ಜೀವನಕ್ಕೆ ಹೋಗ್ತಾರೆ ಅಂತ ಮಾಡ್ತಾವ ನಾವು ನೋಡ್ಬೇಕು. ಅದರ ಅದೇ ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೌರಿಗಳೇ, ಇಕ್ಕಟ್ಟದ ಮಾರ್ಗಗಳಿಗೆ ಹೋಗ್ತಾರೆ. ಜೀವನ ಏನಪ್ಪ ಇದು ಜೀವನ ಅಂತಂದ್ರೆ, ಯಾವ ಜೀವದ ಬಗ್ಗೆ ಮಾತಾಡ್ತಾ ಇದೆ ಅಂದ್ರೆ, ದೇವರ ಸೃಷ್ಟಿಯಲ್ಲಿ ನೋಡಿ ವಿಧಿ ವಿಧವಾದಂತ ಹಂತದಲ್ಲಿ ದೇವ್ರ ಸೃಷ್ಟಿಗಳೇನಾಗಿದೆ ಇದೆ ಅದರ ನೋಡಿ ಅಂತೀನಿ. ಏನಂತಾರೆ, ದೇವರು ಮನುಷ್ಯನ ಸೃಷ್ಟಿ ಮಾಡಿದರೆ ನೆಲಮಟ್ಟದಲ್ಲಿ ಅಲ್ಲರ ಭೂಮಿಯ ಒಂದು ಹಂತದಲ್ಲಿ, ಅದೇ ಒಂದು ಹಂತದಲ್ಲೇನೆ ಮನುಷ್ಯಕ್ಕಿಂತ ಸ್ವಲ್ಪ ಕೆಳಮಟ್ಟದಲ್ಲಿ ದೇವರು ಮಾಡಿದ್ರೆ ಪ್ರಾಣಿಗಳನ್ನ ಸೃಷ್ಟಿ ಮಾಡಿದರೆ ಅಲ್ಲರ. ಹಂಗೆ ಅದಕ್ಕಿಂತ ಕೆಳಗೆ ಹೋದ್ರೆ ಏನಿದೆ ಈ ಒಂದು ಗಿಡ ಮರಗಳನ್ನೇ ಮಾಡೋ ದೇವರು ಸೃಷ್ಟಿ ಮಾಡ, ಅದಕ್ಕೂ ಜೀವ ಇದೆ ಅಲ್ಲರ. ಹಂಗೆ ಮೇಲೆ ಹೋದ್ರೆ ಏನ್ರಿ ಮನುಷ್ಯನ್ಕಿಂತ ಎತ್ತರವಾಗಿ ದೇವರು ದೇವದೂತ ಮಾಡಿದರೆ ಅಲ್ಲೂ ಜೀವ ಇದೆ. ಅದಕ್ಕಿಂತ ಮೇಲೆ ಹೋದ್ರೆ ಪ್ರಧಾನ ದೂತರಿದ್ದಾರೆ ಅಲ್ಲರ, ಅದು ಕೂಡ ನೋಡ್ಬೇಕಾದ್ರೆ ದೂತರ್ಕಿಂತ ಮೇಲೆ ಇದೆ. ಇದೆಲ್ಲದಕ್ಕಿಂತ ಮೇಲೆ ಹೋದ ಅಂತಂದ್ರೆ ದೇವರಿದ್ದಾರೆ, ಅವರ ಒಂದು ಏನು ಸ್ವಭಾವ, ಆ ಒಂದು ಜೀವದ ಬಗ್ಗೆನೆ ಇಲ್ಲಿ ಸತ್ಯವೇದದಲ್ಲಿ ಮಾತಾಡ್ತಾ ಇದ್ದು. ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳು ನೋಡ್ಬೇಕಾದ್ರೆ ಜೀವ ಅಂತ ಹೇಳ್ಬೇಕು, ಇವೆಲ್ಲಾನು ಜೀವಾನೇ. ಆದ್ರೆ ಇಲ್ಲಿ ಇಕ್ಕಟ್ಟಾದ ಮಾರ್ಗ ಯಾವ ಲೆವೆಲ್ ಇರುತ್ತೆ ಜೀವಕ್ಕೆ ಹೋಗ್ತಾರೆ ಅಂದ್ರೆ ದೇವ್ರಿಗಿರಂತ ಸ್ವಭಾವಕ್ಕೆ ಏನ್ ಮಾಡ್ತಾರೆ ಹೋಗ್ತದೆ ಅಂತ ಹೇಳ್ತಾರೆ. ಉದಾಹರಣೆಗೆ ನೋಡ್ರಿ ಇದ್ರೆ, ಒಂದು ಡೈಮಂಡ್ ಇದೆ ಅಂತ ತಿಳ್ಕೊಳ್ಳಿ, ಸೂರ್ಯ ಇದೆ, ಸೂರ್ಯ ಏನ್ ಪ್ರಕಾಶವಾಗಿದೆ ಅಲ್ವರ, ನಾವು ಕಣ್ಣೆತ್ತು ಬಿಸಿಲಲ್ಲಿ ಕೂಡ ನೋಡೋಕ್ಕಾಗಲ್ಲ ಅಷ್ಟು ಪ್ರಕಾಶವಾಗಿದೆ. ಆದ್ರೆ ಅದೇ ಸೂರ್ಯನ ಬೆಳಕು ಏನ್ರಿ ಬೇರೆ ಬೇರೆ ವಸ್ತುಗಳ ಮೇಲೆ ಬಿದ್ದಾವಾಗ ಬೇರೆ ಬೇರೆ ಪ್ರಭಾವ ಏನ್ ಮಾಡ್ತಾರೆ ಬೀಳ್ತಾರೆ. ಉದಾಹರಣೆ ನೋಡ್ಬೇಕಾದ್ರೆ ಇಟಿಕೆಯ ಮೇಲೆ ಬಿದ್ದಾಗೆ ಇಟಿಕೆಯ ಒಂದು ಪ್ರಭಾವ ಗುಣಗಳನ್ನ ಏನ್ ಮಾಡ್ತಾರೆ ವ್ಯಕ್ತಪಡಿಸ್ತದೆ. ಅದೇ ರೀತಿ ನೋಡ್ಬೇಕಾದ್ರೆ ಏನ್ರಿ ಮರಗಳು, ಮರಗಳದ ಒಂದು ಗುಣ ಪ್ರಭಾವಗಳನ್ನ ವ್ಯಕ್ತಪಡಿಸ್ತದೆ. ಆದ್ರೆ ಇದೇ ಬೆಳಕು ವಜ್ರದ ಮೇಲೆ ಬಿದ್ದಾವಾಗ ಫಳ 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 ಅಂತ ಏನ್ರಿ ಸೂರ್ಯನ ತರಾನೇ ಏನ್ ಮಾಡ್ತಾರೆ ಅಲ್ಲಿ ಪ್ರಜ್ವಲಿಸ್ತದೆ. ಬೆಳಕು ಅಂದೇನೆ ಯಾವ ವಸ್ತು ಮೇಲೆ ಬಿಡ್ತಾರೋ ಪ್ರಭಾವಗಳೇನಾಗಿದೆ ಅಲ್ಲಿ ಅಲ್ಲಿ ಬೇರೆ ಬೇರೆ ಆಗಿದೆ. ಅದೇ ಒಂದು ಸೂರ್ಯನ ತರ ಏನಾಗ್ತಾರೆ ಅಲ್ಲಿ ಕಾಣಿಸ್ತಾರೆ, ಅದೇ ಸೂರ್ಯ ಆಗ್ಬಿಡ್ತದ ಅಂದ್ರೆ ಇಲ್ಲ.
ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೋರಿಸ್ಗಳೇ ತಂದೆ ದೇವರು ಏನು ಈಸ್ ಅ ಸೋರ್ಸ್ ಆಫ್ ಲೈಟ್ ಅದರ. ಆದರೆ ಆ ಒಂದು ಬೆಳಕು, ಆ ಒಂದು ಜೀವ ಯಾರ್ಯಾರಿಗೆ ಯಾವ ಹಂತದಲ್ಲಿ ಕೊಡ್ತಾರೋ ಅದು ಬೇರೆ ಬೇರೆ ರೀತಿಯಲ್ಲಿ ಪ್ರಭಾವಗಳನ್ನ ಬಿಡ್ತಾರೆ. ಅದಕ್ಕೆ ಇಲ್ಲಿ ಇಕ್ಕಟ್ಟಾದ ಮಾರ್ಗ ಜೀವಕ್ಕೆ ಹೋಗ್ತದೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಅಮರತ್ವ ಜೀವದ ಬಗ್ಗೆ ಮಾತಾಡ್ತಾರದು. ಪರಲೋಕದಲ್ಲಿ ತಂದೆಯ ದೇವರು ಅವ್ರಿಗಿರೋಂಥ ಸ್ವಭಾವದ ಆ ಒಂದು ಅಮರತ್ವ ಜೀವದ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಸಗಳೇ ಇಲ್ಲಿ ಮಾತಾಡ್ತಾರದು. ಅಲ್ವರ ಸದ್ಗೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳು ನೋಡ್ಬೇಕಾದ್ರೆ ಈ ಒಂದು ಇಕ್ಕಟ್ಟಾದ ಮಾರ್ಗ ಎಲ್ಲಿಗಪ್ಪ ಹೋಗ್ತದೆ ಅಂತ ನೋಡಿದೆ ಏನ್ರಿ ಈ ಅಮರತ್ವ ಜೀವಕ್ಕೆ ಏನ್ ಮಾಡೋದು ಅಲ್ಲಿ ಅಲ್ಲಿ ಹೋಗೋದು ನಾವು ಏನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ರ. ಅದರಿಂದ ಏನ್ರಿ ಇಲ್ಲಿ ಏನ್ರಿ ಸಾಮಾನ್ಯವಾದ ಜೀವದ ಬಗ್ಗೆ ಹೇಳ್ತಲ್ಲ, ಈ ಮಾರ್ಗದಲ್ಲಿ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆದವ್ರೆ ಯಾರಪ್ಪ ಅಂತ ನೋಡ್ತೀರಿ ಅಂದ್ರೆ ಆದಾಮನು ಅಲ್ಲ ಅದರ ಯೇಸು ಕ್ರಿಸ್ತನು. ವಿಶಾಲವಾದ ಮಾರ್ಗದ ಹೋದವರು ಆದಾಮನು, ಆದ್ರೆ ಈ ಕಟ್ಟದ ಮಾರ್ಗನ ದ್ವಾರನ ತೆರೆದು ಅವ್ರ ಶರೀರ ಎಂಬಂತ ತೆರೆ ಮುಖಾಂತರ ತೆರೆದು ನಮಗೆಲ್ಲರಿಗೂ ಪ್ರವೇಶ ಮಾಡೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಯಾರಪ್ಪ ಅಂದ್ರೆ ನಮ್ಮ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನು. ಅಲ್ರ ಯೇಸು ಕ್ರಿಸ್ತನ ಮುಖಾಂತರ ನಮಗೇನಪ್ಪ ಆಗಿದೆ ಅಂತಂದ್ರೆ ಏನ್ರಿ ಒಂದು ಒಂದು ಪರಲೋಕಕ್ಕೆ ಹೋಗಿ ಅಂತ ದ್ವಾರ ಏನಾಗಿದೆ ಅಲ್ಲೋಪನ ಇದೆ. ಯೇಸು ಕ್ರಿಸ್ತ ಏನ್ ಮಾಡಿದ್ರು ಈ ಒಂದು ಮಾರ್ಗದಲ್ಲಿ ನಡೆದು ಅಮರತ್ವ ಜೀವನ ಏನ್ ಮಾಡಿದ್ರು ಪಡ್ಕೊಂಡ್ರು ನೋಡಿ. ಓದನ ಯೋಹಾನ 5:26 ಓದಿ, ಯೋಹಾನ 5:26. ತಂದೆಯು ತಾನು ಹೇಗೆ ಸ್ವಂತ ಜೀವವುಳ್ಳವನಾಗಿದ್ದನು ಹಾಗೆ ಮಗನು ಸ್ವಂತ ಜೀವವುಳ್ಳವನಾಗಿರುವಂತೆ ಮಾಡಿದನು. ನೋಡ್ರ ಜೀವ ಉಳ್ಳವನಾಗಿರುವಂತೆ ಮಾಡಿದನು, ಆಗ್ಬಿಟ್ಟಿದಾರೆ ಅಂತಲ್ಲ. ಹಂಗ ಜೀವ ಉಳ್ಳವ್ರು ಆಗ್ಬಿಟ್ಟಿದ್ದ ಅಂತಂದ್ರೆ ಶಿಲುಬೆ ಹಿಂಗೆ ಸಾಧಿಕ ಸಾಧ್ಯ. ಯೇಸು ಕ್ರಿಸ್ತ ಅಮರತ್ವ ಇರಲಿಲ್ಲ, ಇದನ್ನ ಶಿಲುಬೆ ಮರಣದ ನಂತರನೇ ದೇವರು ಅವ್ರಿಗೆ ದಯಪಾಲಿಸಿದ್ದು. ಅವ್ರಿಗೆ ಇದ್ದಿದ್ರೆ ಶಿಲುಬೆ ಮೇಲೆ ಸಾಧಿಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ತಂದೆಯು ಸ್ವತಃ ಜೀವ ಉಳ್ಳವನಾಗಿ ಆಗಿದಾರೋ ಇದೇ ತರ ಏನ್ರಿ ಇದೇ ತರ ಏನ್ರಿ ಕ್ರಿಸ್ತನು ಸಹ ಜೀವ ಉಳ್ಳವನಾಗಿರೋದಕ್ಕೆ ಅನುಗ್ರಹ ಏನ್ ಮಾಡಿದ್ರು ದೇವರು ಮಾಡಿದ್ರಂತೆ ನೋಡಿದ್ರ. ಅದಕ್ಕೆ ಯೇಸು ಕ್ರಿಸ್ತನು ಈ ಮಾರ್ಗದಲ್ಲಿ ಏನ್ ಮಾಡಿದ್ರು ಅದರ ನಡ್ಕೊಂಡೋದ್ರು ಫಸ್ಟು. ಅದರ ದೇವ್ರಿಗೆ ಏನಪ್ಪ ಆಗಿದ್ರು ಅಂದ್ರೆ ಮರಣದವ್ರಿಗೆ ಏನಾಗಿದ್ರು ವಿಧೇಯರಾಗಿದ್ರು. ಮರಣದ ನಂತರನೇ ದೇವ್ರು ಏನ್ ಮಾಡೋರ್ಗೆ ಅಮರತ್ವ ಜೀವನ ಕೊಟ್ರು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಸರುಗಳೇ, ಇವಾಗ ದೇವರು ನಮ್ಗೇನಪ್ಪ ಹೇಳಿದೆ ಅಂದ್ರೆ ಯಾರೋ ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡೆದು ಇದೇ ಇಕ್ಕಟ್ಟದ ಮಾರ್ಗದಲ್ಲಿ ನಡೀತಾರೋ ಅವ್ರಿಗೆ ಸೇಮ್ ಇದೇ ಅಮರತ್ವ ಜೀವನ ಏನ್ ಮಾಡ್ತಾರೆ ಕೊಡ್ತಾರೆ ಅಂತ ದೇವ್ರು ಏನ್ ಮಾಡಿದಾರೆ ಅಲ್ಲಿ ಹೇಳಿದ್ದಾರೆ. ಅದು ಓದ ನೋಡಿ ಪ್ರಕಟಣೆ 1:18 ಓದಿ, ಪ್ರಕಟಣೆ 1:18. ಪ್ರಕಟಣೆ 1:18. ಸತ್ತವನಾದೆನು ಮತ್ತು ಇಗೋ ಇದ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ನೋಡ್ರ ಸತ್ತವನಾದೇನು ಈಗೋ ಏನಾಗಿದ್ದೀನಿ ಜೀವಂತವಾಗಿದ್ದೀನಿ. ಯೇಸು ಕ್ರಿಸ್ತ ಸತ್ರು ಇವಾಗ ಏನಾಗಿದ್ದಾರೆ ಯುಗ ಯುಗಾಂತಗಳಲ್ಲಿ ಜೀವಂತವಾಗಿದ್ದಾರಂತೆ. ಇವಾಗ ಏನಾಗಿದೆ ಅಮರತ್ವ ಅವ್ರಿಗೆ ದೊರಕಿದೆ ಅಲ್ರ. ಇನ್ನೊಂದು ವಾಕ್ಯ ತಿಂತೀನಿ, 1 ಪೀಟರ್ 2:21 ಓದಿಷ್ಟ. 1 ಪೀಟರ್ 2:21 ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ನೋಡ್ರ ನಮಗೂ ಒಂದ್ ಮಾದರಿ ನೋಡ್ಸಕಂತಾರೆ. ಯಾವ ಹೆಜ್ಜೆ ನಡೆದಿಕ್ಕೆ ಆತನ ಹೆಜ್ಜೆ ಜಾಡಿಯಲ್ಲಿ, ಅಂದ್ರೆ ಇದಕ್ಕಿಂತ ಮುಂಚೆ ಹೆಜ್ಜೆ ನಡೆಯುತ್ತಾ ನಡೆದಿಕ್ಕೆ ಇವಾಗೆ ಓಪನ್ ಆಗಿರೋದು. ಅದಕ್ಕೆ ಇಕ್ಕಟ್ಟಾದ ಮಾರ್ಗ ಇವಾಗ ಓಪನ್ ಆಗಿದೆ ನಮಗೂ, ಅದೇ ಅವಕಾಶ ಅದೇ ಆಶೀರ್ವಾದ. ನಾವು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡ್ಕೊಳೋದ್ರೆ ನಮಗೇನ್ರಿ ಪರಲೋಕದ ಆಶೀರ್ವಾದ ಏನ್ರಿ ಅಮರತ್ವ ಅಂತ ದೇವ್ರೇನ್ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಗೆ ದಯಪಾಲಿಸ್ತೀನಿ ಅಂತ ಹೇಳಿದ್ರೆ. ಅದಕ್ಕೆ ಕೆಲವೊಂದು ವಾಕ್ಯಗಳನ್ನ ಓದೋಣ ಏನ್ರಿ. ಪ್ರಕಟಣೆ 3:21 ಒಬ್ರು ಓದ್ರಿ, ಇನ್ನೊಬ್ರು ರೋಮಾಪುರದಲ್ಲಿ 2:7 ಓದಿ, ಇನ್ನೊಬ್ರು 2 ಪೇತ್ರ 1:4 ಓದಿ. ಯಾರು ಪ್ರಭಾವಮಾನ ನಿಲತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ವೆರಿ ಗುಡ್. ಅವ್ರಿಗೆ ಏನ್ ಕೊಡ್ತಾರಂತೆ ದೇವರು ನಿತ್ಯ ಜೀವನವನ್ನು ಏನ್ ಮಾಡ್ತಾರಂತೆ ಕೊಡ್ತಾರಂತೆ. ಯಾರ ಪ್ರಭಾವ ಮಾನವನ್ನು ಅನ್ನೋದಿಕ್ಕೆ ಬೇಸರಗೊಳ್ಳದೆ ಬೇಸರಗೊಳ್ದಿರ ಒಳ್ಳೇದನ್ನೇ ಮಾಡ್ಬೇಕಂತೆ ನೋಡ್ರ. ಅವ್ರಿಗೆ ಏನ್ ಸಿಗ್ತದಂತೆ ನಿರ್ಲಯತ್ವ, ಅದೇ ಅಮರತ್ವ.
ಓ ಎರಡನೇ ಪೇತ್ರ 1:4 ಇಷ್ಟ, ಸೆಕೆಂಡ್ ಪೀಟರ್ 1:4. ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂದ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಏನಂತೆ ಕೊಟ್ಟಿರಂತೆ, ಈ ಲೋಕದ ದುರಾಸೆಗಳನ್ನ ಜಯಿಸೋದಕ್ಕೋಸ್ಕರ ಹೆಂಗ್ ಕೊಡ್ತಾರೆ ದೇವರು ನಮ್ಗೆ, ದಿವ್ಯ ಸ್ವಭಾವವನ್ನು ಪಾಲ್ಗೊಳ್ಳೋದಕ್ಕೋಸ್ಕರ ಉತ್ಕೃಷ್ಟ ವಾಗ್ದಾನಗಳನ್ನ ಕೊಡ. ದಿವ್ಯ ಸ್ವಭಾವ ನೋಡ್ರ, ದಿವ್ಯ ಸ್ವಭಾವನ ಪಾಲ್ಗೊಳ್ಳೋದಕ್ಕೋಸ್ಕರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳು. ಅದಕ್ಕೆ ಇದು ಯಾರಿಗಪ್ಪ ಅಂತಂದ್ರೆ, ರೋಮಾಪುರದಲ್ಲಿ ಸರಿ, ಪ್ರಕಟಣೆ 3:21 ನೋಡಿ, ಪ್ರಕಟಣೆ 3:21. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಹಾಗೆಯೇ ಜಯ ಹೊಂದುವವನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ವೆರಿ ಗುಡ್. ಅದರ ನಾನ್ ಜಯ ಹೊಂದಿದ್ದೀನಿ. ಕ್ರಿಸ್ತನು ಯಾವ ತರ ಜಯ ಹೊಂದರು ಆ ತರನೇ ಯಾರು ಜಯವಂತರೋ ಅವ್ರಿಗೂ ಕ್ರಿಸ್ತನೊಂದಿಗೆ ಕುತ್ಕೊಳಕ್ಕೆ ಏನ್ ಮಾಡ್ತಾರೆ, ಅವಕಾಶ ಕೊಡ್ತಾರೆ. ಸಿಂಹಾಸನ ಮೇಲೆ ಇದೆ ಪರಲೋಕದ ಆಶೀರ್ವಾದ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಎಂತ ಅವನು ಅಮೂಲ್ಯವಾಗಿರುವಂತ ಭಾಗ್ಯ ಯೋಚನೆ ಮಾಡಿದ್ವಿ ಅಂದ್ರ, ಕ್ರಿಸ್ತನೊಂದಿಗೆ ಅವ್ರ ಸಿಂಹಾಸ ಮೇಲೆ ಕುತ್ಕೊಳ್ಳೋದು ಅಂದ್ರ. ಸೊ ಇಲ್ಲಿ ಹೋಗ್ಬೇಕು ಅಂದ್ರೆ ಹೆಂಗ್ ಹೋಗ್ಬೇಕು? ಇಕ್ಕಟ್ಟು ಬಿಕ್ಕಟ್ಟು ಹೆಂಗಿದೆ ಮಾರ್ಗ? ಇಕ್ಕಟ್ಟು ಬಿಕ್ಕಟ್ಟು ಅಲ್ವರ, ಸುಲಭವಾಗಿದೆಯಾ ಇಲ್ಲ? ಹೆಂಗಿದೆ ಅಂತೆ, ಕಟ್ಟಾಗಿದೆ ಬಿಕ್ಕಟ್ಟಾಗಿದೆ ಕಷ್ಟ. ಓದಿ ಅಪೊಸ್ತಲ ಕೃತ್ಯಗಳು 14:22, ಅಪೊಸ್ತಲ ಕೃತ್ಯಗಳು 14:22. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂದು ಅವರನ್ನು ಧೈರ್ಯಗೊಳಿಸಿದರು. ವೆರಿ ಗುಡ್ ಸರ್. ಅಲ್ವರ ಏನ್ರಿ, ಪರಲೋಕ ರಾಜನ ಹೆಂಗಪ್ಪ ಹೋಗ್ಬೇಕು? ಬಹು ಕಷ್ಟ ಸಂಕಟಗಳನ್ನ ತಾಳಿ, ಸುಮ್ನೆ ಹಂಗೆ ಲಕ್ಸುರಿ ಆಗಿದ್ದು ಹೋಗಕ್ಕಾಗಲ್ಲ. ಕಷ್ಟ ಸಂಕಟ ಹಿಂಸೆಗಳನ್ನೇ ಮಾಡ್ಬೇಕಲ್ಲಿ, ತಾಳ್ಬೇಕು. ತಾಳ್ಕೊಂಡನೆ ಎಲ್ಗೆ ಹೋಗೋದಿಕ್ ಸಾಧ್ಯ? ಪರಲೋಕ ರಾಜ್ಯಕ್ಕೆ ಹೋಗೋದಿಕ್ಕೆ ಸಾಧ್ಯ ನೋಡ್ರ. ಆಮೇಲೆ ಎಂತಾರೆ ಅಂದ್ರೆ, ಕಷ್ಟ ಸಂಕಟಗಳು ಇದ್ಬಿಟ್ಟು ಭಯ ಪಡ್ಬೇಕಂದ್ರೆ ಇಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇಲ್ಲಿ ಒಬ್ಬ ಡಾಕ್ಟರ್ ಓದಿ ಮುಗಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಸಂಕಟ ಪಡ್ಬೇಕು ಅಂತ, ಹಗಲು ರಾತ್ರಿ ಮಾಡ್ಬೇಕು ಓದ್ಬೇಕು. ಯಾಕೆ ಇಲ್ಲ ಅಂದ್ರೆ, ಒಬ್ಬ ಪ್ರಾಣಕ್ಕೇನೆ ಅಪಾಯ ಆಗ್ಬಿಡ್ತದೆ. ಒಬ್ರು ಪ್ರಾಣಕ್ಕೇನೆ ಎಷ್ಟು ಓದ್ಬೇಕು ಅಂದ್ರೆ, ಇಡೀ ಜಗತ್ತಿನ ಪ್ರಾಣಕ್ಕೆ ಕೊಡ್ಬೇಕು ಅಂತಂದ್ರೆ ನಾವೆಷ್ಟು ಕಷ್ಟ ಪಡ್ಬೇಕು. ಅದಕ್ಕೆ ಇಕ್ಕಟ್ಟಾದ ಮಾರ್ಗ, ಅಮರತ್ವ ಜೀವ ದೇವ್ರಿಗಿರೋಂಥ ಸ್ವಭಾವನ ನಮಗ್ ಕೊಡ್ತಾರೆ ಅಂತಂದ್ರೆ, ನಾವಲ್ಲಿ ಹೋಗ್ಬಿಟ್ಟು ಏನಾರ ಎಡವಟ್ ಆಗ್ಬಿಟ್ರೆ, ಅದಕ್ಕೆ ದೇವ್ರು ಸಂಪೂರ್ಣವಾಗಿ ಪರೀಕ್ಷೆ ಮಾಡ್ಬಿಟ್ಟೆ ನಮಗ್ ಕೊಡುದು. ಇದಕ್ಕೆ ಉಪದ್ರವಗಳು, ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು, ಧೈರ್ಯವಾಗಿರಿ, ನಾನು ಲೋಕನ್ ಜಯಿಸಿದೀನಿ. ಲೋಕನ್ ಜಯಿಸೋದಕ್ಕೆ ನಿಮ್ಗೇನ್ ಮಾಡ್ತೀನಿ, ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಓದಿ ಯೋಹಾನ 16:33, ಜಾನ್ 16:33. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ನೋಡ್ರ, ಲೋಕದಲ್ಲಿ ನಿಮ್ ಸಂಕಟ ಉಂಟು, ಧೈರ್ಯವಾಗಿರಿ, ನಾನ್ ಜಯಿಸಿದೀನಿ. ನಿಮಗೂ ಜಯಿಸೋದಿಕ್ಕೆ ಏನ್ ಮಾಡ್ತೀನಿ, ಸಹಾಯ ಮಾಡ್ತೀನಿ ಅಂತಾನೆ ಅರ್ಥ. ಹಂಗಾರೆ ಏನು ಕಷ್ಟ ಸಂಕಟಗಳು ಇರ್ಬೋದು ಅಂತ ಹೇಳಿಲ್ಲ, ಇದ್ದೇ ಇದೆ, ಖಂಡಿತವಾಗೂ ಇದೆ. ಆ ದೇವ್ರ ಮಕ್ಳು ಎದುರ್ಕೊಂಡಂತ ಅವಶ್ಯಕತೆ ಇಲ್ಲ. ಕೊರಿಂಥಲ್ಲಿ ಹೇಳ್ತಾರೆ, ನಿಮ್ಗೆ ತಾಳಕ್ಕಾಗ್ತಾರೆ, ಶೋಧನೆ ದೇವರೇ ಮಾಡೋದಿಲ್ಲ, ಬರ ಮಾಡೋದಿಲ್ಲ, ಶೋಧನೆ ಬರ್ತಾ ಇರ್ಬೇಕಾದ ತಪ್ಪಿಸ್ಕೊಳಕ್ ಏನ್ ಮಾಡ್ತಾರೆ, ಮಾರ್ಗ ಸಿದ್ಧ ಮಾಡ್ತೀನಿ ಅಂತಂದ್ರೆ. ಓದಿ 1 ಕೊರಿಂಥ 10:13. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ನೋಡ್ರ, ಶೋಧನೆ ಬರ್ತಾ ಇರ್ಬೇಕು, ತಪ್ಪಿಸ್ಕೊಂಡು ಏನ್ ಮಾಡ್ತಾರೆ, ಮಾರ್ಗ ಸಿದ್ಧ ಮಾಡ್ರೆ ಏನಪ್ಪಾ ತುಂಬಾ ಸಂತೋಷ ಪಡ್ಬೇಕು. ಯಾಕಂದ್ರೆ ಈ ಕಡೆ ನಮ್ಮ ಮಾರ್ಗ ನಡೀತಿರ್ಬೇಕು, ದೇವ್ರು ನಮ್ಮ ಕೈ ಹಿಡ್ಕೊಂಡು ನಡೆಸ್ತಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಏನೇ ಆದ್ರೂ ನಾನೇನ್ ಮಾಡೋದಿಲ್ಲ, ಕೈ ಬಿಡೋದಿಲ್ಲ ಅಂತ ಮಾಡಿದ್ರೆ, ಈ ತರ ಯಾರು ಮರಣದವರೆಗೂ ನಂಬಿಕಸ್ತರಾಗಿದ್ರು ಜಯವಂತರೋ ಅವರೇ ಕ್ರಿಸ್ತನೊಂದಿಗೆ 1,000 ವರ್ಷ ಏನ್ ಮಾಡೋದು, ಆಳ್ವಿಕೆ ಮಾಡೋದು. ಇದೇ ಅಮರತ್ವ ಜೀವದ ಒಂದು ಪ್ರೈಸ್. ಓದಿ ಪ್ರಕಟಣೆ 20:6. ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನು, ಪರಿಶುದ್ಧನು ಆಗಿದ್ದಾನೆ. ಇಂಥವರ ಮೇಲೆ ಎರಡನೇ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರೈಸ್ತನಿಗೂ ಯಾಜಕರಾಗಿ ಕ್ರೈಸ್ತನೊಂದಿಗೆ 1,000 ವರ್ಷ ಆಳುವರು. ಕ್ರಿಸ್ತನೊಂದಿಗೆ 1,000 ವರ್ಷ ಏನ್ ಮಾಡ್ತಾರಂತೆ ಆಳುವರು ಅಲ್ವರ. ಇದೇ ಪ್ರಥಮ ಪುನರುತ್ಥಾನ. ನಮ್ಮನ್ನ ಪರಲೋಕ ರಕ್ಷಣೆ ಕರೀತಾರೆ ಏನಕ್ಕೆ,
ಪರಲೋಕದ ಸುಮ್ಮನೆ ಕೂತ್ಕೊಂಡು ಅಲ್ಲಲ್ಲಿ ಆಮೇಲೆ ಸ್ತೋತ್ರ ಅಂತ ಹೇಳೋದಕ್ಕಲ್ಲ, ಕ್ರಿಸ್ತನೊಂದಿಗೆ 1000 ವರ್ಷ ಆಳ್ವಿಕೆ ಮಾಡೋದು. ಯೋಚನೆ ಮಾಡಿ, ಕ್ರಿಸ್ತನೊಂದಿಗೆ 1000 ವರ್ಷ ಅವ್ರ ಜೊತೆಗಿದ್ರೆ ಏನ್ ಮಾಡ್ತೀರಾ? ಅದನ್ನ ಈ ಲೈಫ್ ಅಲ್ಲಿ ಭೂಲೋಕದಲ್ಲಿ ಪ್ರೂವ್ ಮಾಡಿ ಏನ್ ಮಾಡ್ತೀವಿ ನಾವು ದೇವ್ರಿಗೆ ನೋಡಿಸ್ಬೇಕ್ರಿ. ಅಂದ ಕರ್ತನೇ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಏನ್ರಿ ಅಮರತ್ವ ಜೀವ ಅಂದ್ರೆ ಯಾವ ತರ ಅಪ್ಪ ಅಂತಂದ್ರೆ, ಏನ್ರಿ ಒಂದು ಪ್ರಭಾವವಾಗಿರುವಂತ ಒಂದು ಏನ್ರಿ ಆತ್ಮಿಕ ಶರೀರ ಏನ್ ಮಾಡ್ತಾರೆ ನಮಗೆ ಕೊಡ್ತಾರೆ. ಇದಕ್ಕೆ ಬೈಬಲ್ ನ ಉದಾಹರಣೆ ಏನಪ್ಪಾ ಇದೆ ಅಂದ್ರೆ, ಅಪೊಸ್ತಲ ಪೌಲ್ ಯೇಸು ಕ್ರಿಸ್ತನ ನೋಡೇನೈತ ಕಣ್ಣಲ್ಲೇ ಕಣ್ಣು ಕಳ್ಕೊಂಡ್ಬಿಟ್ರು, ಅಂಥ ಮಹಿಮೆಯ ಒಂದು ಇದನ್ನ ಏನ್ ಮಾಡ್ತಾರೆ ಕೊಡ್ತಾರೆ ಅಲ್ರ. ಅದಕ್ಕೆ ನೋಡಿ ಅಪೊಸ್ತಲ ಯೋಹಾನ ಹೇಳ್ತಾರೆ ಅಮರತ್ವ ಶರೀರದ ಬಗ್ಗೆ. 1 ಯೋಹಾನ 3:2 ಓದಿ, 1 ಯೋಹಾನ 3:2. ಪ್ರಿಯರೇ, ಈಗ ಈಗ ದೇವರುಗಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವೆವೆಂದು ಬಲ್ಲೆವು. ನೋಡ್ರ ಇನ್ನು ಮುಂದಕ್ಕೆ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ, ಆದ್ರೆ ಕ್ರಿಸ್ತನು ಬರ್ಬೇಕಾದ್ರೆ ಆತನ ತರ ಇರ್ತೀವಿ ಅಂತ ಗೊತ್ತಿದೆ. ಇದಕ್ಕೆ ಒಂದು ಎಕ್ಸಾಂಪಲ್ ಏನಂದ್ರೆ, ಅಪೊಸ್ತಲ ಪೌಲ್ ಕ್ರಿಸ್ತನ ನೋಡ್ಬಿಟ್ಟು ಡಮಸ್ಕಸ್ ಹೋಗ್ಬೇಕಾದ್ರೆ ಕಣ್ಣೇನಾಯ್ತು ಕುಟ್ಟಾಗುತ್ತೆ, ಅಂತ ಮಹಿಮೆ ಸೂರ್ಯಕ್ಕಿಂತ ಪ್ರಕಾಶವಾಗಿದ್ರಂತೆ ಇಂಥ ಶರೀರನ ಕೊಡ್ತಾರೆ. ಯೇಸು ಕ್ರಿಸ್ತ 2 ಬರೀಕೆಯಲ್ಲಿ ಬರ್ಬೇಕಾದ್ರೆ ಈ ಒಂದು ಇಕ್ಕಟ್ಟಾದ ಮಾರ್ಗನ ಏನ್ ಮಾಡ್ತಾರೆ ಅವರು ಮುಚ್ಚಿಬಿಡ್ತಾರೆ ಅಲ್ರ. ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಪರಲೋಕದ ರಕ್ಷಣೆನ 2 ಬರೀಕೆಯಲ್ಲಿ ಕ್ಲೋಸ್ ಮಾಡ್ತಾರೆ. ಸರಿ ಹಂಗಾರೆ 2 ಬರೀಕೆಯಲ್ಲಿ ಪರಲೋಕದ ರಕ್ಷಣೆ ಇಕ್ಕಟ್ಟಾದ ಮಾರ್ಗನ ಕ್ಲೋಸ್ ಮಾಡಿಬಿಟ್ರೆ ಹಂಗಾರೆ ಮಿಕ್ಕದವ್ರ ಗತಿ ಏನು? ಯಾಕಂದ್ರೆ ವಿಶಾಲವಾದ ಮಾರ್ಗದಲ್ಲಿ ತುಂಬಾ ಜನ ಹೋಗ್ತಾ ಇದ್ರು, ಇಕ್ಕಟ್ಟಾದ ಮಾರ್ಗದಲ್ಲಿ ಕಂಡಿಡಿಯೋರೇ ಸ್ವಲ್ಪ ಜನ, ಇನ್ನು ಕಂಡಿಡ್ದಿ ನಡೆದಿರೋರೇ ಇನ್ನೂ ಸ್ವಲ್ಪ ಜನ, ಇವರು ಮಾತ್ರ ಇಕ್ಕಟ್ಟಾದ ಮಾರ್ಗದಿಂದ ಅವರು ತಪ್ಪಿಸ್ಕೊಂಡ್ರು. ಮಿಕ್ಕದವ್ರ ಗತಿ ಏನು? ಹಾಗಾದ್ರೆ ಮಿಕ್ಕದವ್ರಿಗೇನು ದೇವ್ರು ಪ್ಲಾನೇ ಮಾಡಿಲ್ವಾ ಅಂತ ನೋಡಿದ್ರೆ, ಇಲ್ಲ, ದೇವ್ರು ಏನ್ ಮಾಡಿದಾರೆ ಪ್ಲಾನ್ನ ಮಾಡಿದ್ದಾರೆ. ಹಂಗ್ರೆ ಏನಪ್ಪ ಪ್ಲಾನ್ ಅಂತಂತಂದ್ರೆ, ಬರೀ 2 ಮಾರ್ಗಗಳಲ್ಲ, ದೇವರು ಜಗತ್ತನ್ನೇ ಪ್ರೀತಿ ಮಾಡಿ ತನ್ನ ಮಗನ್ನ ಕೊಟ್ಟಿರುವಂತ ದೇವರು ಅರ ಇಡೋ ಲೋಕದ ಏನ್ರಿ ಎಲ್ಲಾ ಪಾಪವನ್ನು ಎತ್ಕೊಂಡು ಹೋಗಂತ ಏನ್ರಿ ಕುರಿಮರಿ, ಇದೇ ನಿಜವಾದ ಬೆಳಕು ಯೇಸು ಕ್ರಿಸ್ತನೇ ಅಂದ್ರೆ ಮಾರ್ಗವು ಸತ್ಯವು ಜೀವವು ಅಂತಂತ ಹೇಳ್ಬೇಕಾದ್ರೆ, ಆತನ ಮುಖಾಂತರ ದೇವ್ರು ಏನ್ ಮಾಡಿದಾರೆ ಒಂದು ಸೂಪರ್ ಆಗಿರಂತ ಪ್ಲಾನ್ ಏನ್ ಮಾಡಿದ್ದಾರೆ ಮಾಡಿದ್ದಾರೆ ಏನಪ್ಪಾ ಅದು ಅಂತಂದ್ರೆ, ಯೇಸು ಕ್ರಿಸ್ತು 2 ಬರೀಕೆಯಲ್ಲಿ ಬಂದಿದ್ಮೇಲೆ ಅವರು ಏನಪ್ಪ ಮಾಡ್ತಾರೆ ಅಂತಂದ್ರೆ, ಒಂದು ಏನ್ರಿ ವಿಶಾಲವಾದ ಮಾರ್ಗದಿಂದ ತಪ್ಪಿಸ್ಕೊಳಕ್ಕೆ ಇಡೀ ಲೋಕದ ಜನಗಳಿಗೆ ರಾಜ್ಯ ಮಾರ್ಗವನ್ನು ಏನ್ ಮಾಡ್ತಾರೆ ತರಿತಂತೆ. ಆ ರಾಜ್ಯ ಮಾರ್ಗದ ಬಗ್ಗೆ ಓದ ನೋಡಿರ್ತೀನಿ, ಯೆಶಾಯ 35:8. ಹೋದ್ರಿ ನಮ್ ಸಂಪತ್ ಕುಮಾರ್ ಇಷ್ಟಾರು ಓದ್ತೀರಾ? ಅಲ್ಲಿ ರಾಜ್ಯ ಮಾರ್ಗವಿರುವುದು ಹೌದು, ಹೋಗಿ ಬರುವ ದಾರಿ ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಯಾವ ಅಶುದ್ಧನೂ ಅಲ್ಲಿ ನಡೆಯನು, ಅದು ದೇವ ಜನರಿಗಾಗಿಯೇ ಇರುವುದು. ಅಲ್ಲಿ ಹೋಗುವ ಮೂಢನು ದಾರಿ ತಪ್ಪನು. ನೋಡ್ರ ಅಲ್ಲಿ ರಾಜ್ಯ ಮಾರ್ಗವಿರುವುದು ಪರಿಶುದ್ಧ ಮಾರ್ಗ ಅಂತ ಏನ್ರಿ ಎಣಿಸಲ್ಪಡ್ತಾರಂತೆ. ಅದ್ರ ಯಾವ ಅಶುದ್ಧನು ನಡೆಯಲಂತೆ ಏನ್ರಿ, ಎಷ್ಟು ಆ ರಾಜ್ಯ ಮಾರ್ಗ ಎಷ್ಟು ಸ್ಪಷ್ಟವಾಗಿರ್ತಾರೆ, ಎಷ್ಟು ಸಂಪೂರ್ಣವಾಗಿ ಕ್ಲಿಯರ್ ಆಗಿರ್ತಾರೆ ಅಂದ್ರೆ, ಒಬ್ಬ ಮೂಢನ ಕೂಡ ಏನ್ರಿ ದಾರಿ ತಪ್ಪರಂತೆ. ಇದೇನಪ್ಪ ಮೂಢ ಅಂತಂದ್ರೆ, ಸತ್ಯವೇದದಲ್ಲಿ ಮೂಢ ಮೂರ್ಖ ಅಂತಂದ್ರೆ ದೇವ್ರು ಇಲ್ಲ ಅಂತ ಹೇಳೋನೇ ಮೂಢ. ಕೀರ್ತನೆ 14:1 ಜ್ಞಾನಕ್ಕೆ 14:1 ಬಿಡ್ತಾರೆ, ದ ಫೂಲ್ ಹಸ್ ಸೆಡ್ ದಟ್ ಇಸ್ ನೋ ಗಾಡ್ ಅಂತಂದ್ಬಿಟ್ಟು, ಸೌನೇ ಫುಲ್ಲು. ಈ ಒಂದು ನಾಸ್ತಿಕರು ಕೂಡ ಕ್ರಿಸ್ತನ ರಾಜ್ಯದಲ್ಲಿ ಎದ್ದು ಬರ್ಬೇಕಾದ್ರೆ ದೇವ್ರಿಲ್ಲ ಅಂತ ಹೇಳದೇ ಇಲ್ವಂತಾರೆ, ಅಷ್ಟೊಂದು ಕ್ಲಿಯರ್ ಆಗಿರ್ತದಂತೆ. ಈ ಮೂಢ ನಂಬಿಕೆನೆಲ್ಲ ತೆಗೆದಾಕಿ ಕ್ರಿಸ್ತನ ಸ್ಪಷ್ಟವಾಗಿ ಅಂಗೀಕಾರ ಮಾಡ್ಬೋದು. ಆ ತರ ಜನಗಳು ಪುನರ್ತನ ಬಂದ್ಮೇಲೆ ಈ ಮಾರ್ಗನೇ ಆಗಿರ್ತಂತೆ ಇರ್ತಾರಂತೆ. ಆಮೇಲೆ 9ನೇ ವಾಕ್ಯದಲ್ಲಿ ಹೇಳ್ತಾರೆ, ಅಲ್ಲಿ ಸಿಂಹವೂ ಇರೋದಿಲ್ಲ. ಓದಿಷ್ಟಾರು 9ನೇ ವಾಕ್ಯ. ಸಿಂಹವು ಅಲ್ಲಿರದು, ಕ್ರೂರ ಜಂತು ಅಲ್ಲಿ ಸೇರದು, ಕಾಣುವುದೇ ಇಲ್ಲ, ಬಿಡುಗಡೆಯಾದವರೇ ಅಲ್ಲಿ ನಡೆಯುವರು. ನೋಡ್ರ ಏನಂತೆ, ಸಿಂಹ ಇರೋದಿಲ್ಲ, ಕ್ರೂರ ಜಂತು ಕಾಣದೇ ಇಲ್ಲ ಅಂದ್ಬಿಟ್ರು. ಹಂಗ್ರೆ ಸಿಂಹ ಅಂದ್ರೇನು? ಸಿಂಹ ಇರೋದಿಲ್ವಾ? ಏನಪ್ಪ ಇದು ಸಿಂಹ? ಯಾವ ಸಿಂಹ ಇದು ಅಲ್ವರ? ಏನ್ರಿ ಸಿಂಹ ಹುಲಿ ಚಿರತೆ ಎಲ್ಲಾ ದೇವರಾಜ್ಯದಲ್ಲಿ ಇರ್ತದೆ, ಇಸ್ರೋದಲ್ಲಿ ಇದೆ, ಇವೆಲ್ಲ ಇರ್ತದೆ, ಮತ್ತೆ ಇದ್ಯಾವ ಸಿಂಹ ಇರಲ್ಲ? ಸಿಂಹ ಮಾತ್ರ ಇರುತ್ತೆ ಚಿರತೆಯಲ್ಲಿ ಇರ್ತದ? ಸಿಂಹ ಯಾವ ಸಿಂಹ ಇದು? ಸೈತಾನ್ ನಮಗೆ ಎದುರಾಳಿ ಆಗಿರುವಂತ ಸೈತಾನ ಹೆಂಗಿದಂತೆ, ಗರ್ಜಿಸುವ ಸಿಂಹದ ಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ಏನ್ ಮಾಡ್ತಾವ್ ನುಂಗಲಿ ನೋಡ್ರ. ಈ ಸಿಂಹ ಇರಲ್ವಂತೆ, ಕಾಡ ಸಿಂಹ ಇರ್ತದೆ, ಅದರ ಅದೆಲ್ಲ ನಾಡ ಸಿಂಹ ಆಗ್ಬಿಡ್ತದ ಅವಾಗ. ಓದಿ 1 ಪೇತ್ರ 5:8.
ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದ ಉಪಾಧಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಯಾರನ್ನು ನುಂಗುಲಿ ಅಂತ ಹುಡುಕ್ತಾ ತಿರುಗ್ತಾನೆ ನೋಡ್ರ. ಯಾರನ್ನ ನುಂಗುಲಿ ಅಂತ ಏನ್ ಮಾಡ್ತಂತೆ, ಹುಡುಕ್ತಾ ತಿರುಗ್ತಾರಂತೆ. ಕರ್ತನಲ್ಲಿ ಪ್ರೀತಿ ಅಂತ ಸೌರಸುರಗಳೇ, ಏನ್ರಿ ನಮ್ಮ ಎದುರಾಳಿಯಾಗಿರುವಂತ ಸೇತಾನನು ಗುರ್ಜು ಸಿಂಹ ಸಿಂಹ ಅಂತ ಈ ಸಿಂಹನ ಕ್ರಿಸ್ತನ ಎಡಮರಿಕೆ ಪ್ರಶ್ನೆ ಏನ್ ಮಾಡ್ತಾರೆ, ಕಟ್ಟಾಕ್ತಾರೆ. ಆ ಕಟ್ಟಾಕ್ಬೇಕಾರೇ ರಾಜ್ಯ ಮಾರ್ಗ ಎಷ್ಟು ಚೆನ್ನಾಗಿರ್ತಾರೆ ಅಂದ್ರೆ, ಮೂಡ ಕೂಡ ದೇವರು ಇಲ್ಲ ಅಂತ ಹೇಳಂಗೆ ಇಲ್ವಂತೆ, ಅಷ್ಟು ಚೆನ್ನಾಗಿರ್ತಂತೆ ನೋಡಿರ್ತೀನಿ. ಅಲ್ಲಿ ಕ್ರೂರ ಮೃಗ ಇರೋದಿಲ್ವಂತೆ. ಯಾವ್ದಿದು ಸಿಂಹ ಅಂತಂದ್ರೆ ಸೇತಾನು ಅಂತಂದ್ರೆ, ಈ ಕ್ರೂರ ಮೃಗ ಅಂತಂದ್ರೆ ಯಾವ್ದಪ್ಪ ಅಂತಾರೆ ಇವಾಗ ಐತಲ್ಲ, ಈ ಮಲ್ಟಿಪ್ಲೆಕ್ಸ್ಗಳು, ಸಿನಿಮಾ ಥಿಯೇಟರ್ಗಳು, ಕ್ಲಬ್ಬು, ಡಿಸ್ಕೋ, ಬಾರು, ಟಿವಿ, ಇವೆಲ್ಲ ಯಾವುದೋ ದೇವರಾಜ್ಯದಲ್ಲಿ ಏನಾಗಿರಲ್ಲ ಇರಲ್ಲ. ಯಾಕೆ ಅಂದ್ರೆ ಸೇತಾನು ಮನುಷ್ಯನ ಹೆಂಗೆ ನಾಶ ಮಾಡ್ತಂದ್ರೆ, ಕ್ರೂರ ಮೃಗಗಳ ಮುಖಾಂತರ. ಹಂಗಂಗೆ ಏನ್ ಮಾಡ್ತಾನೆ, ಹಿಂಗೆ ಲೈಫ್ನ ಹಾಳ್ ಮಾಡಾಕ್ಬಿಡ್ತಾನೆ. ಅದ್ರ ಅದು ಯಾರಿಗಪ್ಪ ಇರ್ತಾನೆ ಅಂದ್ರೆ, ವಿಮೋಚನೆ ಹೊಂದಿದವರಿಗೆ. ಅದರ ಯೇಸು ಕ್ರಿಸ್ತ ಯಾರ್ದ ವಿಮೋಚನೆ ಮಾಡಿದ್ದು, ಪ್ರತಿಯೊಬ್ಬರಿಗೂ ಈಡ್ ಬಲಿ ಕೊಟ್ಟಿದ್ದಾರೆ. ರಾನ್ಸಮ್ ಕ್ಲಾಸ್ ಗ್ಯಾಸ್ ಕ್ಲಾಸ್ಗಳೇ, ಅರ ರಾನ್ಸಮ್ ಕ್ಲಾಸ್ ಸ್ವಲ್ಪ ನೆನ್ಸ್ಕೊಳ್ಳಿ. ಜೀಸಸ್ ಕ್ರೈಸ್ಟ್ ಗೇವ್ ಎ ರಾನ್ಸಮ್ ಫಾರ್ ಆಲ್. ಓದಿ ಐಶಾಯ 35 ಹತ್ತು ಓದಿ. ಯೆಹೋವನು ವಿಮೋಚಿಸಿದವರು ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚಿಯೋನಿಗೆ ಸೇರುವರು, ನೋಡ್ರ ಹರ್ಷಾನಂದಗಳನ್ನು ಅನುಭವಿಸು. ಮೋರೆಯು ಕರಕರೆಯು ತೊಲಗಿ ಹೋಗುವವು. ನೋಡ್ರ ಏನ್ತಾರೆ, ಶಾಶ್ವತ ಸಂತೋಷ ಅಂತ ಕಿರೀಟನ ಇಟ್ಕೊಂಡು ಏನ್ ಮಾಡ್ತಂತೆ ಬರ್ತಾರಂತೆ. ವಿಮೋಚಿಸಿದವರು ಯೇಸು ಕ್ರಿಸ್ತ ಯಾರಿಗೆ ವಿಮೋಚನೆ ಕೊಟ್ಟಿದ್ದ, ಆದಾಮ ಮುಖಾಂತರ. ಹಿಂಗೆ ಎಲ್ಲರ ಮೇಲೆ ಮಾಡೋಣ ಬಂತು, ಆದಾಮಗೆ ವಿಮೋಚನೆ ಕೊಟ್ಟಿದ್ದ. ಆದಾಮ ಮುಖಾಂತರ ಲೋಕದ ಪ್ರತಿಯೊಬ್ಬ ಮನುಷ್ಯನಿಗೆ ಇದೆ ರಕ್ಷಣೆ. ಅಂದ್ರೆ ಇವರೆಲ್ಲರೂ ಏನ್ ಮಾಡ್ತಾರೆ, ಕ್ರಿಸ್ತನ ರಾಜ್ಯದಲ್ಲಿ ಸಮಾಧಿಯಿಂದ ಎದ್ದು ಬಂದು ಏನ್ರಿ ಶಾಶ್ವತ ಸಂತೋಷ ಮತ್ತೆ ಕಿರೀಟ ಏನ್ ಮಾಡ್ತಾರೆ ಇಟ್ಕೊಂಡ್ ಬಿಡ್ತಾರೆ. ಯೋಚನೆ ಮಾಡಿ, ಒಬ್ಬ ಮನುಷ್ಯ ಸತ್ರ ಎಷ್ಟು ದುಃಖ ಆಗ್ತಾರಲ್ವರ, ಏನೇ ಮಾಡ್ಲಿ ರೀ ಅಂತೀನಿ. ಎಂಥ ದೊಡ್ಡ ಕೋಟ್ಯಾಧೀಶ್ವರ ಇರ್ಲಿ, ಇಂಥ ಒಂದು ಬೆಳ್ಳಿ ಬಂಗಾರ ವಜ್ರ ಎಲ್ಲ ಕೊಟ್ರೆ ಸರಿ, ಅವ್ನು ಸಂತೋಷ ಆಗಲ್ಲ. ಸತ್ವ ನಿದ್ದು ಬಿಡ್ಲಿರಿ, ಅದಕ್ಕಿಂತ ಸಂತೋಷ ಏನೇನು ಇಲ್ಲ ರೀ. ಇದೇ ದೇವರಾಜ್ಯದಲ್ಲಿ ಮಾಡೋದು ಶಾಶ್ವತ ಸಂತೋಷ ಎಂಬಂತ ಒಂದು ಕಿರೀಟ ಏನ್ ಮಾಡ್ತಾ ಅವ್ನ ತಲೆ ಮೇಲೆ ಕೊಡ್ತಾ ನೋಡ್ತೀನಿ. ಎಲ್ಲರೂ ಏನ್ ಮಾಡ್ತಾರೆ, ಖುಷಿ ಖುಷಿಯಾಗಿ ಏನ್ ಮಾಡ್ತಾರೆ, ಎದ್ ಬರ್ತಾರೆ. ಇದು ದೇವ್ರ ರಾಜ್ಯದಲ್ಲಿ ನಡೆಯುವಂತ ವಿಚಾರ. ಅಲ್ವರ ಅವಾಗ ಏನಾಗ್ತಾರೆ, ಕಿವಿ ಇಲ್ದಿರೋರಿಗೆ ಕಿವಿ ಏನ್ ಮಾಡ್ತಾರೆ ಕೊಡ್ತಾರೆ, ಕಣ್ಣಿಲ್ದಿರೋರಿಗೆ ಕಣ್ಣೇನ್ ಮಾಡ್ತಾರೆ ಕೊಡ್ತಾರೆ. ಯಾ ಕಿವಿ ಯಾ ಕಣ್ಣು, ಏಸು ಖುಷಿ ಅಂತಂದ್ರು ಕಿವಿ ಇದ್ದವನ್ ಏನ್ ಮಾಡ್ಲಿ, ಏನ್ ಮಾಡ್ಲಿ ಅಂದ್ರ ಕೇಳಲಿ ಕೇಳಲಿ, ಕೇಳಲಿ ಕಣ್ಣಿದ್ದವನ್ ನೋಡ್ಲಿ. ಇವಾಗ ನೋಡಿ ಎಷ್ಟೋ ಜನ ಕಿವಿ ಕಣ್ಣೈತೆ, ಯಾವ ಕಿವಿ ಕಣ್ಣುಗಳು, ಚೆನ್ನಾಗಿರೋ ಕಿವಿ ಐತೆ, ಚೆನ್ನಾಗಿರೋ ಕಣ್ಣು ಐತೆ. ಇದ್ರಲ್ಲಿ ನೋಡ್ಬಾರ್ದು ನೋಡ್ತಾರೆ, ಕೇಳ್ಬಾರ್ದು ಪಕ್ಕ ಮನೆ ನ್ಯೂಸ್ ಎಲ್ಲ ಕೇಳೋದು ಅಲ್ವರ. ಇದೇ ಕಿವಿನ ಕಟ್ ಮಾಡಿ ವಾಕ್ಯನ ಕೇಳಂತ ಕಿವಿ ತೆಗಿತಾರೆ, ವಾಕ್ಯದಲ್ಲಿ ಸತ್ಯಾರ್ಥಗಳು ಅನ್ನೋಂಥ ಕಣ್ಗಳು ಏನ್ ಮಾಡ್ತಾರೆ ಅವರು ತೆಗಿತಾರೆ. ಇದಕ್ಕೇನೆ ಕ್ರಿಸ್ತನಿಗೆ 1000 ವರ್ಷ ಏನ್ ಮಾಡಿದ್ರು ಕೊಟ್ಟಿದ್ರು, 1000 ವರ್ಷ ಪ್ರತಿಯೊಬ್ಬ ಮನುಷ್ಯ ಏನ್ರಿ ಈ ಒಂದು ಮಾರ್ಗದಲ್ಲಿ ನಿಧಾನವಾಗಿ ಏನ್ ಮಾಡ್ತಾನೆ, ಸತ್ಯ ಕಲಿತಾ ಕಲಿತಾ ಏನ್ರಿ ಆದಾಮಿನ ಪರಿಪೂರ್ಣ ಅಂತಕ್ಕೆ ಏನ್ ಮಾಡ್ತಾರೆ ಅವ್ನು ಬರ್ತಾನೆ. ಆ ಕಿರೀಟ ಏನ್ ಮಾಡ್ತಾರೆ, ದೇವರು ಅವನಿಗೆ ಧರಿಸ್ತಾರೆ ಎಲ್ಲಾ ಪಾಪನ ವಿಮೋಚನೆ ಮಾಡ್ಕೊಂಡು ಬರೋದಕ್ಕೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ವಲ್ಲ, ಈ ರಾಜ್ಯ ಮಾರ್ಗನ ಹೆಂಗಪ್ಪ ರೆಡಿ ಮಾಡ್ತಾರೆ, ಹೈವೇನ ಹೆಂಗ್ ರೆಡಿ ಮಾಡ್ತಾರೆ, ಇವ ತೆಂಗೆ ಲೋಕದಲ್ಲಿ ಹೈವೇಗಳನ್ನ ರೆಡಿ ಮಾಡ್ತಿದ್ರೆ, ಎಲ್ಲ ಗಿಡ ಮರಗಳು ಕಲ್ಲುಗಳು ಬಂಡೆಗಳೆಲ್ಲ ಎತ್ತಾಕಿ ರೋಡ್ನ ಫ್ಲಾಟ್ ಆಗಿ ಮಾಡಿ ಸ್ಮೂತ್ ಆಗಿ ಜನಗಳು ಹೋಗೋ ತರ ಮಾಡ್ತಾರೋ, ಇದೇ ಪ್ರಕಾರ ಏನ್ ಮಾಡ್ತಾರೆ ಮಾಡ್ತಾರಂತೆ. ಓದಿ ಏಷಯ 62 ಹತ್ತು ಅಷ್ಟ. ಏಷಯ 62ನೇ ಅಧ್ಯಾಯ 10ನೇ ವಾಕ್ಯ. ಸುಲೋಚನ ಸಿಸ್ಟರ್ ಓದಿ, ಶಶಿಕಲಷ್ಟು ಓದಿ. ಊರ ಬಾಗಿಲುಗಳಲ್ಲಿ ಹಾದು ಬಣ್ಣಿರಿ, ಹಾದು ಬಣ್ಣಿರಿ. ಜನರಿಗೆ ದಾರಿಯನ್ನು ಸರಿ ಮಾಡಿರಿ. ರಾಜಮಾರ್ಗವನ್ನು ಎತ್ತಿಸಿರಿ, ಎತ್ತಿಸಿರಿ. ಕಲ್ಲುಗಳನ್ನು ತೆಗೆದು ಹಾಕಿರಿ. ಜನಾಂಗಗಳಿಗೆ ಧ್ವಜವನ್ನೆತ್ತಿರಿ. ನೋಡ್ರ ಕಲ್ಲುಗಳನ್ನು ಎತ್ತಿರಿ ಎತ್ತಿರಿ, ಮಾರ್ಗವನ್ನೇ ರಾಜ್ಯ ಮಾರ್ಗವನ್ನೇ ಮಾಡಿ ಸರಿಪಡಿಸ್ರಿ, ಜನಗಳಿಗೆ ಮಾಡಿ ಧ್ವಜವನ್ನು ಎತ್ತಿರಿ ಅಂತ ಹೇಳ್ತಾರೆ. ಇದೇನು ಕಲ್ಲುಗಳನ್ನ ಎತ್ತಬೇಕು, ಏನ್ ಕಲ್ಲುಗಳು, ಮೂಢನಂಬಿಕೆ ಕಲ್ಲುಗಳಿಗೆ ತೊಟ್ಟಿರ್ತೀನಿ. ಏನ್ ಮೂಢನಂಬಿಕೆಗಳು, ಇವೆಲ್ಲ ಮೂಢನಂಬಿಕೆಗಳೇ. ಅದರ ಏನು ಬೆಕ್ಕು ಆ ಕಡೆಯಿಂದ ಈ ಕಡೆ ಹೋಗ್ಬಿಟ್ರೆ ಏನಾಗ್ಬಿಡ್ತಂತೆ, ಕೆಲಸ ಕೆಟ್ಟೋಗ್ಬಿಡ್ತಂತೆ. ಅದೇ ಬೆಕ್ಕು ಉಲ್ಟಾ ಆ ಕಡೆಯಿಂದ ಈ ಕಡೆ ಬಂದ್ಬಿಟ್ರೆ ಏನಾಗ್ಬಿಡ್ತಂತೆ, ಎಲ್ಲ ಕೆಲಸ ಸಕ್ಸಸ್ ಆಗ್ಬಿಡ್ತಾರಂತೆ. ಸುಮ್ನೆ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಓದೋದೇ ಬೇಕಾಗಿಲ್ಲ, ಅವ್ನ ಬೆಕ್ಕನ್ನು ಸಾಕಾಗಿ ಇಟ್ಕೊಂಡ್ಬಿಡೋದು. ಕಂದ ನೋಡೋದು, ನಾ ಹಿಂಗೆ ಹೋಗ್ಬೇಕಾದ್ರೆ ಎಕ್ಸಾಮ್ ಟೈಮ್ ನೀವು ಬಂದ್ಬಿಡೋಟ ಅಂತ ಅನ್ಬೇಕು, ನಮ್ಮ ಕೆಲಸ ಏನಾಗ್ಬಿಡ್ತಾರೆ, ಸಕ್ಸಸ್ ಆಗ್ಬಿಡ್ತದ ಈ ಥರನ. ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳ ಯೋಚನೆ ಮಾಡಬೇಕು.
ಆಮೇಲೆ ಆ ನಿಂಬೆಹಣ್ಣಿಗೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಕಟ್ ಹಾಕ್ಬಿಟ್ರೆ ಎಲ್ಲ ಕೆಟ್ಟದ್ದು ಏನಾಗ್ಬಿಡ್ತಾರಂತೆ, ಹೋಗ್ಬಿಡ್ತಾರಂತೆ. ಅದೇ ನಿಂಬೆಹಣ್ಣು ಮತ್ತೆ ಮೆಣಸಿನ್ಕಾಯಿ ಹಾಕೊಂಡು ಜ್ಯೂಸ್ ಕುಡಿದ್ರೆ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ, ವ್ಯವಸ್ಥೆ ಮಾಡ್ರಿ. ಆಮೇಲೆ ಕಾಗೆ ಮುಟ್ಬಿಟ್ರೆ ಏನಾಗ್ಬಿಡ್ತಾರಂತೆ, ಅಶುದ್ಧ. ಎಲ್ಲಪ್ಪ ಎಲಿಯ ಪಾಪ ಕಾಗೆ ಆಹಾರನೇ ತಿಂದ್ರಲ್ಲ. ಆಮೇಲೆ ಏನೋ ಹಾಕ್ಬಿಡುದು ಮನೆ ಹೊಸ ಮನೆ ಮೇಲೆ ರಾಕ್ಷಸ ಆಗಿದ್ದಾನೆ, ಯಾಕೆ ಆಡಿನ ಇದೇನು ಯಾರೋ ಬರ್ಬಿಡ್ರಿ, ದಿಸ್ ಇಸ್ ಮೈ ಹೌಸ್ ಅಂತಂದ್ಬಿಟ್ಟು. ಇವೆಲ್ಲ ಮೂಢನಂಬಿಕೆಗಳು, ಕ್ರಿಸ್ತನ್ ರಾಜ್ಯದಲ್ಲಿ ಇವೆಲ್ಲ ಮೂಢನಂಬಿಕೆಗಳೇನ್ ಮಾಡ್ತಾರೆ ಈ ತರ ನೋಡ್ರಿ ಅಂತೀನಿ. ಎಡು ಬೀಳೋದಕ್ಕೆ ಮನುಷ್ಯನ್ಗೆ ಇರೋಂಥ ಮೂಢನಂಬಿಕೆ ಎಲ್ಲ ತೆಗೆದಾಕ್ತಾರೆ. ಸತ್ಯ ಮತ್ತು ಧ್ವಜನ ಏನ್ ಮಾಡ್ತಾರೆ ಎತ್ತಿಡ್ತಾರೆ ನೋಡ್ತೀನಿ. ಅವಾಗ ಪ್ರತಿಯೊಬ್ಬರು ಮನುಷ್ಯನ್ ಮಾಡ್ತಾರೆ ಸತ್ಯನ ಕಳ್ತೆ ಕಲಿತಾರೆ. ಈ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ, ಸತ್ಯವೇದದಲ್ಲಿ ಮೂರು ಮಾರ್ಗಗಳಿದೆ. ಮೊದಲನೇ ಮಾರ್ಗ ಯಾವ್ದಪ್ಪ, ವಿಶಾಲವಾದ ಮಾರ್ಗ, ಆದಾಮಿಂದ ತೆರೆದಿದ್ದು. ಆಮೇಲೆ ಆ ಒಂದು ಏನ್ರಿ ವಿಶಾಲವಾದ ಮಾರ್ಗದಿಂದ ತಪ್ಪಿಸ್ಕೊಳಕ್ಕೆ ಇರೋಂಥದ್ದು ಒಂದು ಇಕ್ಕಟ್ಟಾದ ಒಂದು ಮಾರ್ಗ. ಆದರೆ ಆ ಇಕ್ಕಟ್ಟಾದ ಮಾರ್ಗದಲ್ಲಿ ಎಲ್ಲರೂ ನಡೆಯಕ್ ಆಗದ್ರೆ ಕಾರಣದಿಂದ ದೇವರು ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲ ಮನುಷ್ಯರ ರಕ್ಷಣೆ ಹೊಂದ್ಬೇಕು ಅಂದ್ಬಿಟ್ಟು ರಾಜ್ಯ ಮಾರ್ಗವನ್ನು ಏನ್ ಮಾಡೋರೆ ತೆರೆದವ್ರೆ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರಸ್ಗಳೇ, ಈ ಒಂದು ಸಬ್ಜೆಕ್ಟ್ ರೆಕಾರ್ಡಿಂಗ್ ಕಳ್ಸಿಕೊಡ್ತೀರಿ, ದಯವಿಟ್ಟು ಏನ್ ಮಾಡಿ ನೀವು ಕೇಳಿ, ನಿಮ್ಗೆ ಏನೋ ಸಂದೇಹ ಇತ್ತು ಅಂದ್ರೆ ಧಾರಾಳವಾಗಿ ನಿಮ್ ಮಾಡೋದು.